ಕಳೆದ ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಟು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರಿಡಿಯರ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಾನು ಹಣಕಾಸಿನ ಬಗ್ಗೆ ಮಾತಾಡಿದೆ ಧನಾಧಿಪತಿ ಲಗ್ನದಿಂದ ಸೆಕೆಂಡ್ ಲಾರ್ಡ್ ಎಲ್ಲೆಲ್ಲಿ ಬಂದೆ ಏನೇನಾಗುತ್ತೆ ಹೇಗೆ ನಿಮಗೆ ಹಣಕಾಸು ಬರುತ್ತೆ ಅದನ್ನು ಹೇಳಿದ್ದೇನೆ ನಾನು ಹೇಳಿಕೊಡುವಂಥದ್ದು ಒಂದು ವಿಧದಲ್ಲಿ ಆನಂತರ ನಿಮ್ಮ ಧನಾಧಿಪತಿ ಜೊತೆಗೆ ಯಾರಿದ್ದಾರೆ ಯಾವ್ಯಾವ ಪ್ಲಾನೆಟ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಯಾವ ರಾಶಿಯಲ್ಲಿ ಧನಾಧಿ ಧನಾಧಿಪತಿ ಇದ್ದಾನೆ ಎಂಬುದರ ಮೇಲಿಂದ ಮತ್ತೆ ಡಿಪೆಂಡ್ ಆಗುತ್ತೆ ಪ್ರಿಡಿಕ್ಷನ್ ಚೇಂಜ್ ಆಗುತ್ತೆ ಓಕೆನಾ ವಿಷಯ ಬೇರೆ ಓಕೆ ಸೊ ಅದರ ಜೊತೆಗೆ ಇವತ್ತು ಕೂಡ ನಾನು ವಾಸ್ತು ಬಗ್ಗೆ ಮಾತಾಡ್ತೇನೆ ಬಹಳ ವಿಶೇಷವಾಗಿ ವೆಯ್ಟ್ ಲಾಸ್ ಅಲ್ವಾ ವೆಯ್ಟ್ ಲಾಸ್ ಮಾಡಿಕೊಳ್ಳುವಂತಹ ಟೆಕ್ನಿಕ್ಸ್ ಏನಿರ್ತದೆ ವೆಯ್ಟ್ ಲಾಸ್ ಹೇಗೆ ಮಾಡ್ಕೊಳ್ಬೋದು ಯಾಕೆ ವೆಯ್ಟ್ ಗೇನ್ ಆಗುತ್ತೆ ಅಲ್ವಾ ಸೊ ಅದರ ಬಗ್ಗೆ ವಾಸ್ತುವಿನಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಯಾವುದೇ ಕಾರಣಕ್ಕೂ ಟಿ ವಿಯನ್ನು ಚಾನಲನ್ನು ಚೇಂಜ್ ಮಾಡದೆ ಸ್ಕಿಪ್ ಮಾಡದೆ ನೋಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆನಾ ಸೊ ಈಗ ಧನಾಧಿಪತಿ ಆರನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ ನಿನ್ನೆನೇ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಸೆಕೆಂಡ್ ಲಾರ್ಡ್ ಸಿಕ್ಸ್ತ್ ಹೌಸ್ ಏನೆಲ್ಲ ಎಲ್ಲಿಂದೆಲ್ಲ ಹಣ ಬರುತ್ತೆ ಆ ಬಗ್ಗೆ ನಿನ್ನೆನೇ ತಿಳ್ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಇವತ್ತು ವಿಶೇಷವಾಗಿ ಧನಾಧಿಪತಿ ಸೆವೆಂತ್ ಥೌಸಲ್ಲಿ ಬಂದಾಗ ನಾರ್ಮಲ್ ಆಗಿ ಅಲ್ವಾ ಧನ ಎರಡನೇ ಮನೆ ಅಧಿಪತಿ ಧನಸ್ಥಾನ ಕುಟುಂಬ ಸ್ಥಾನ ಅಧಿಪತಿ ಹಣಕಾಸಿನ ಅಧಿಪತಿ ಏಳನೇ ಮನೆಗೆ ಬಂದ ಏಳನೇ ಮನೆ ಏನಿರ್ತದೆ ಏಳನೇ ಮನೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮದುವೆ ಜೀವನ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮ್ಮ ವಿದೇಶ ಪ್ರಯಾಣ ಓಕೆ ಅದಕ್ಕೆ ಸಂಬಂಧಪಟ್ಟಂತೆ ಸೆವೆನ್ ಥೌಸಂಡ್ ಉಂಟು ಅದು ಕೆಲಸ ಮಾಡುತ್ತೆ ಓಕೆನಾ ಹಾಗಾದರೆ ಸೆವೆಂತ್ ಥೌಸಲ್ಲಿ ಸೆಕೆಂಡ್ ಲಾರ್ಡ್ ಬಂದ ಎರಡನೇ ಮನೆ ಅಧಿಪತಿ ಸೆವೆನ್ ಥೌಸಲ್ಲಿ ಬಂದ ಅಂದಾಗ ಹಣಕಾಸು ಯಾವಾಗ ಬರುತ್ತೆ ಮೇ ಬಿ ಮಕ್ಕ ಸಾರಿ ನಿಮಗೆ ವಿಶೇಷವಾಗಿ ಮದುವೆ ಆದ ನಂತರ ಹಣಕಾಸು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಮದುವೆ ಆದ ನಂತರ ದುಡ್ಡಿನ ವಿಚಾರದಲ್ಲಿ ಪ್ರೋಗ್ರೆಸ್ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಎಲ್ಲೊಂದು ಕಡೆ ಪಾಸಿಟಿವ್ನೆಸ್ ಬರಲಿಕ್ಕೆ ಶುರುವಾಗುತ್ತೆ ಅಂದರೆ ಒಂದು ಇಂಡಿಕೇಷನ್ ಇನ್ನೊಂದು ಇಂಡಿಕೇಶನ್ ಏನಂದರೆ ಮ ನಿಮಗೆ ಎರಡನೇ ಮನೆ ಅಧಿಪತಿ ಸೆವೆನ್ ತೌಸಂಡ್ ಇದ್ದಾಗ ಎಲ್ಲೊಂದು ಕಡೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಮಾಡೋದ್ರ ಮುಖಾಂತರ ಕೂಡ ಹಣಕಾಸು ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅಥವಾ ಕೆಲವೊಂದು ಬಾರಿ ಖುದ್ದು ಬಿಸ್ನೆಸ್ ಮಾಡೋದರಿಂದ ಕೂಡ ಅಲ್ಲೂ ಪಾರ್ಟ್ನರ್ಶಿಪ್ ಬೇಕಾಗಿಲ್ಲ ಖುದ್ದು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂದಾಗ ಕೂಡ ಅಲ್ಲಿ ಹಣಕಾಸು ಬರುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ nimge ವಿದೇಶ ಪ್ರಯಾಣ ಮಾಡೋದ್ರಿಂದ ಕೂಡ ಹಣಕಾಸು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಈಗ ಸೆಕೆಂಡ್ ಲಾಡ್ ಎರಡನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಬಂದಾಗ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟು ಅಂತಾದಾಗ ಸೊ ಅಲ್ಲಿ ಏನು ಸಮಸ್ಯೆ ಇರ್ಬೋದು ಒಂದೇದಾಗಿ ನಿಮ್ಮ ಬಿಹೇವಿಯರನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬಿಹೇವಿಯರ್ ಹೇಗಿದೆ ಬಿಹೇವಿಯರ್ ನಿಮ್ಮ ಸಮಾಜದ ಪ್ರತಿ ಅಂದರೆ ಸಮಾಜದ ವ್ಯಕ್ತಿಗಳ ಜೊತೆಗೆ ನಿಮ್ಮ ಎದುರಿಗಿರುವಂಥ ವ್ಯಕ್ತಿಗಳು ಸಮಾಜದ ವ್ಯಕ್ತಿಗಳು ಅಲ್ವಾ ನಿಮ್ಮ ಸರೌಂಡಿಂಗ್ ಇರ್ಬೋದು ಆ ವ್ಯಕ್ತಿಗಳು ಅವ್ರ ಜೊತೆಗೆ ನಿಮ್ಮ ಬಿಹೇವಿಯರ್ ಆ್ಯಕ್ಚುಲಿ ಹೇಗಿದೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡಬೇಕು ನಿಮ್ಮ ಬಿಹೇವಿಯರ್ ಚೆನ್ನಾಗಿದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಬಿಹೇವಿಯರ್ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರ ಜೊತೆ ಮಾಡ್ತಾ ಇದ್ದೀರಾ ಅವ್ರ ಜೊತೆಗೆ ನಿಮ್ಮ ಬಿಹೇವಿಯರನ್ನು ಚೆನ್ನಾಗಿ ಇಟ್ಕೊಂಡಿದ್ರಿಂದಾಗ ದುಡ್ಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಏನು ಸಮಸ್ಯೆ ಆಗಲ್ಲ ಸೊ ಇದು ಯಾವತ್ತೂ ನೆನಪಿಟ್ಕೊಳ್ಬೇಕು ಯಾಕಂದರೆ ಯಾವುದೇ ಒಂದು ಪ್ಲಾನೆಟ್ಸ್ ಯಾವುದೇ ಒಂದು ಭಾವದಲ್ಲಿ ಸ್ಥಿತನಾಗಿದ್ದಾಗ ಆ ಭಾವಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಥವಾ ಅದರ ಆಟ್ರಿಬ್ಯೂಟ್ಸ್ ಏನಿರ್ತದೆ ಅದರಲ್ಲಿ ಅನ್ನು ನೀವು ತರದೆ ಯಾವುದೇ ಕಾರಣಕ್ಕೂ ಆ ಒಂದು ಪ್ಲಾನೆಟ್ಸಿಂದ ಬರತಕ್ಕಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುವುದಿಲ್ಲ ಅಂತ ಇಂಡಿಕೇಶನ್ ಅದಕ್ಕೋಸ್ಕರ ನಾನು ಹೇಳ್ತೀನಿ ಸೆಕೆಂಡ್ ಲಾರ್ಡ್ ಸೆವೆಂತ್ ಇದ್ದಾಗ ಎರಡನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಬಂದಾಗ ನಿಮ್ಮ ಪಾರ್ಟ್ನರ್ ಜೊತೆಗೆ ಸಮಾಜದ ಜೊತೆಗೆ ಎದುರಿನ ವ್ಯಕ್ತಿಗಳ ಜೊತೆಗೆ ನಿಮ್ಮ ಸಂಪರ್ಕದಲ್ಲಿ ಬರುವವರ ಜೊತೆಗೆ ನಿಮ್ಮ ಕಸ್ಟಮರ್ಸ್ ಜೊತೆಗೆ ಯಾರು ನಿಮ್ಮ ಕಸ್ಟಮರ್ಸ್ ಇದ್ದಾರೆ ಅವ್ರ ಜೊತೆಗೆ ಅಥವಾ ವ್ಯವಹಾರ ಯಾರ ಜೊತೆ ಮಾಡ್ತೀರೋ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳ 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 ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅಷ್ಟು ಮಾಡಿದಾಗಲೇ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂತ ಒಂದಷ್ಟು ತೊಂದ್ರೆ ನೀವ್ ಅಣ್ಣ ಸ್ಟಾರ್ಟ್ ಆಗ್ತದೆ ಓಕೆನಾ ಏನೇನ್ ಇರ್ತದೆ ರಹಸ್ಯ ಹೇಳಿಕೊಡ್ತಾರೆ ಕರೇಲಿದಾರೆ ಜಸ್ಟ್ ಮಾತಾಡ್ಬೇಣ ಹಲೋ 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 ನಮಸ್ತೆ ಹಾ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರ ಮೇಲಿಂದ ನಾವು ಇಲ್ಲಿ ತರೀಕೆರೆ ಹಳ್ಳಿಯಿಂದ ಮಾತಾಡ್ತಿದೀವಿ ಓಕೆ ಮಗಳ ಬಗ್ಗೆ ನಾವು ಮಾತಾಡೋರ್ ಹೆಸರು ತ್ರಿವೇಣಿ ಅಂತ ಅಂದ್ರೆ ಅವರ ಅವ್ರ ಹೆಸರೇ ತ್ರಿವೇಣಿ ಅಂತಲಾ ಅವ್ರೆಸು ಗೀತಾ ಅಂತ ಅಮ್ಮ ಕರಿಯೋದು ಹೇಗೆಮ್ಮ ಅದನ್ನ ಹೇಳಿ ಸ್ಕೂಲ್ ಅಲ್ಲಿ ಏನ ಹೆಸರು ಅದು ಬೇಕಮ್ಮ ನನಗೆ ಈಗ ಮಗಳ ಬಗ್ಗೆ ಕೇಳೋದು ಅವರ ಟೈಮ್ ಹೇಳ್ತೀನಿ ಅಮ್ಮ ಹಾ ಗೀತಾ ಅಂತ ಕರಿಯೋದು ಓಕೆ ಸ್ಕೂಲ್ ಅಲ್ಲಿ ಗೀತಾ ಅಂತ ಕರೀತೀರಾ ಹ್ಮ್ ಸರಿ ಓಕೆ ಡೇಟ್ ಆಫ್ ಮ 30 ಹ್ಮ್ ಹದಿಮೂರನೇ ತಾರೀಖು 19ನೇ ತಿಗ್ನ ತಿಗ್ನ ಏನಮ್ಮ 30 ಅಂತ ಹೇಳ್ತೀರಾ ಓಕೆ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಓಕೆ ಸೊ ಸೆಕೆಂಡ್ ಲಾಡ್ ಸೆವೆನ್ ತೌಸಲ್ಲಿ ಬಂದಾಗ ನೋಡ್ಕೊಳ್ಳಿ ಸೊ ಏನಾಗುತ್ತೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಖಂಡಿತ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಸೆವೆನ್ ತೌಸಂಡ್ ಅದು ನಿಮ್ಮ ಕಿಡ್ನಿ ರಿಲೇಟೆಡ್ ಕೂಡ ಓಕೆ ಅದು ಶುಕ್ರನ ಜಾಗ ಕಿಡ್ನಿ ರಿಲೇಟೆಡ್ ಕೂಡ ಅದು ಕೆಲಸ ಮಾಡಿ ಒಂದು ವೇಳೆ ನಿಮಗೆ ಕಿಡ್ನಿಯಲ್ಲಿ ಸಮಸ್ಯೆ ಇದೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಥವಾ ಅಲ್ಲೇನೋ ಸಮಸ್ಯೆ ಬರ್ತಾ ಅಂತಾದ ಕೂಡ ದುಡ್ಡಿನ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುವುದು ತಪ್ಪಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇರುತ್ತೆ ಅದರ ಜೊತೆಗೆ ಸೆಕೆಂಡ್ ಲಾಡ್ ಅನ್ನೋದು ಕುಟುಂಬದ ಸ್ಥಾನದ ಅಧಿಪತಿ ಹಾಗಾದರೆ ಕುಟುಂಬದವರ ಜೊತೆಗೆ ಕೂಡ ನಿಮ್ಮ ಮಾತುಕತೆ ಕುಟುಂಬದವರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅದನ್ನು ಕೂಡ ಮೇಂಟೈನ್ ಮಾಡಿದಾಗ ಏನಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನೋಡಿ ಒಂದು ನೆನಪಿಟ್ಕೊಳ್ಬೇಕು ನಿಮ್ಮ ಸೆವೆಂತ್ ಹೌಸ್ ಏನಿದೆ ಅಲ್ವಾ ಅದು ಬಹಳ 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 ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ಆಗಿರ್ತದೆ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಜಾತಕದಲ್ಲಿ ಅದನ್ನು ಯಾವತ್ತೂ ಕೇಳಿಸ್ಕೊಳ್ಬೇಡಿ ಏನಂದ್ರೆ ಫ್ಯೂಚರ್ ಪ್ರೆಡಿಕ್ಷನ್ ರೈಟ್ ನಮ್ಗೆ ಏನಾಗುತ್ತೆ ಸರ್ ಜಾತಕದಲ್ಲಿ ಫ್ಯೂಚರ್ ಪ್ರಿಡಿಕ್ಷನ್ ಇರ್ತದೆ ನನ್ನ ಮಗಳ ಫ್ಯೂಚರ್ ಹೇಗೆ ಮಗನ ಫ್ಯೂಚರ್ ಫ್ಯೂಚರ್ಗೆ ಓಕೆ ನೀವು ಓಕೆ ಬಟ್ ಅದಕ್ಕೆ ಸಂಬಂಧಪಟ್ಟ ಜಾತಕ ಅಲ್ಲ ಜಾತಕದಲ್ಲಿ ಏನಿರ್ತದೆ ನಿಮಗೆ ಬರ್ತಕ್ಕಂಥ ಂತಹ ತೊಂದರೆಗಳು ಅಥವಾ ಸಮಸ್ಯೆಗಳು ಅಥವಾ ಒಂದು ಅಡೆತಡೆಗಳನ್ನು ದೂರ ಮಾಡಿಕೊಳ್ಳೋದು ಹೇಗೆ ಅದನ್ನು ನಿಮಗೆ ಜಾತಕ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ ನೀನು ಇಂಥದ್ದನ್ನು ಫಾಲೋ ಮಾಡಿದಾಗ ಇದರಲ್ಲಿ ಬರತಕ್ಕಂಥ ಸಮಸ್ಯೆ ನೋಡಿ ದೂರ ಆಗುತ್ತೆ ಇನ್ನು ಭವಿಷ್ಯದ ಬಗ್ಗೆ ಏನು ಹೇಳಬೇಕಾದ್ರೆ ಅದು ನಿಮ್ಮ ಎಫರ್ಟ್ ಮೇಲಿಂದ ಡಿಪೆಂಡ್ ಆಗುತ್ತೆ ನೀವೆಷ್ಟು ಎಫರ್ಟ್ ಆಗ್ತೀರಾ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತೀರಾ ನಿಮ್ಮ ಕೆಲಸದ ಮೇಲೆ ಆ ಕಾನ್ಸನ್ಟ್ರೇಷನ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಭವಿಷ್ಯ ನೋಡೋದು ಡೆವಲಪ್ ಆಗುತ್ತೆ ಸುಮ್ಮನೆ ಅಂತೂ ಆಗಲ್ಲ ಜಾತಕದಲ್ಲಿ ಈಗ ಜಾತಕದಲ್ಲಿ ರಾಜಯೋಗದ ಪ್ಲಾನೆಟ್ಸ್ ಉಂಟು ಅಂತಾದಾಗ ನೀವು ಎಫರ್ಟೇ ಹಾಕಿಲ್ಲ ನೀವು ಅದಕ್ಕೆ ಬೇಕಾದಂತಹ ಪ್ರಾಮಾಣಿಕ ಪ್ರಯತ್ನ ನೇ ಮಾಡಿಲ್ಲ ಪ್ರಾಮಾಣಿಕತೆಯಲ್ಲಿ ಹೋಗ್ಲಿಕ್ಕೇನಾಗಿಲ್ಲ ಅಂದಾಗ ಮೇ ಬಿ ನಿಮ್ಮ ರಾಜಯೋಗ ಕೂಡ ಯಾವುದೇ ಅದು ಕೆಲಸನೇ ಮಾಡಲ್ಲ ಅದು ಮ್ಯಾನಿಫೆಸ್ಟೇಷನ್ ಆಗೋಲ್ಲ ಆವಾಗ ಏನು ಮಾಡ್ತೀರ ಅದಕ್ಕೆ ಇದನ್ನೆಲ್ಲ ಕೇಳೋದಕ್ಕಿಂತ ಬದಲಾಗಿ ನನಗೆ ಇಂಥ ಸಮಯದಲ್ಲಿ ಇಂಥ ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ನಾನು ಹೇಗೆ ಹೊರಬರಲಿಕ್ಕೆ ಸಾಧ್ಯ ಅದು ಮದುವೆ ಜೊಂದ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಸಂಬಂಧಗಳಿರ್ಬೋದು ಮಕ್ಕಳ ವಿಚಾರ ಇರ್ಬೋದು ಮನೆ ವಿಚಾರ ಭೂಮಿ ವಿಚಾರ ಇರ್ಬೋದು ಕೆಲಸದ ವಿಚಾರ ಯಾವುದೇ ಸಮಸ್ಯೆಗಳಿಂದ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಜಾತಕ ನಿಮಗೇನು ಪ್ರಿಡಿಕ್ಟ್ ಮಾಡುತ್ತೆ ನೀನು ಈ ರೀತಿಯಾಗಿ ಮಾಡ್ಕೊಂಡಾಗ ಈ ರೀತಿಯಾದ ಇಂಪ್ಯಾಕ್ಟ್ ನಿನ್ನ ಪಾಲಿಗೆ ಬರುತ್ತೆ ಅಂತ ಇಂಡಿಕೇಶನ್ ಮತ್ತೊಂದು ವಿಷಯ ಏನು ಗೊತ್ತಾ ಒಬ್ಬ ವ್ಯಕ್ತಿ ಏನು ಕೆಲಸ ಮಾಡ್ತಾನೆ ಅವನು ಏನು ಬೇಕಾದರೂ ಮಾಡಲಿ ಅಲ್ವಾ ಅವನು ರಿಕ್ಷಾ ಬಿಡ್ತಾನ ಆ ಡ್ರೈವರ್ ಆಗಿದ್ದಾನ ಅವನೇನಾದರೂ ಬಿಲ್ಡಿಂಗ್ನ ಕೆಲಸ ಮಾಡ್ತಾನ ಕನ್ಸ್ಟ್ರಕ್ಷನ್ ಮಾಡ್ತಾನ ಅಥವಾ ಅವ್ರು ಇಂಜಿನಿಯರ್ ಆಗಿದ್ದಾನ ಅವನು ಡಾಕ್ಟ್ರಾಗಿದ್ದಾನ ಅವನು ಅವನು ಜ್ಯೋತಿಷ್ಯಾಗಿದ್ದಾನ ವಾಸ್ತವಜ್ಞ ಆಗಿದ್ದಾನ ಅವ್ನು ಏನು ಬೇಕಾದರೂ ಆಗಿರಲಿ ಪರವಾಗಿಲ್ಲ ಯಾವಾಗಲೂ ಅವ ಕಾನ್ಸಂಟ್ರೇಷನ್ ಅವನ ಕೆಲಸದ ಬಗ್ಗೆ ಮಾತ್ರ ಇರಬೇಕು ಆಚೆ ಈಚೆ ಹೋಗಲೇಬಾರ್ದು ಆಚೆ ಈಚೆ ಡೆಸ್ಟ್ರಾಕ್ ಡೆಸ್ಟ್ರಾಕ್ಷನ್ ಏನುಂಟು ಅದು ಬರಬಾರ್ದು ಅಂದರೆ ಇಲ್ಲಿ ಸ್ವಲ್ಪ ಕೆಲಸ ಇಲ್ಲೊಂದು ಬೇರೆ ಕೆಲಸ ಅಲ್ಲಿ ಒಂದು ಬೇರೆ ಕೆಲಸ ನೋ ಅದು ಮಾಡಬಾರ್ದು ನಿಮ್ಮ ಕೆಲಸ ವೈದ್ಯಕೀಯ ವೃತ್ತಿ ಮಾಡ್ತಾ ಇದ್ದರಿಂದಾಗ ವೈದ್ಯಕೀಯ ವೃತ್ತಿಯಲ್ಲಿಯೇ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ಆನಂತರ ಜ್ಯೋತಿಷ ವಾಸ್ತು ಮಾಡ್ತಿರಂದಾಗ ಜ್ಯೋತಿಷ ಮತ್ತು ವಾಸ್ತುವಿನಲ್ಲಿಯೇ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ಆವಾಗ ನಿಮ್ಗೇನಾಗದೆ ಜಾತಕದಲ್ಲಿ ರಾಹು ಮಹಾರಾಜ ಏನಿರ್ತಾನೆ ಆತ ಇಂಪ್ಯಾಕ್ಟನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಮಾಡ್ತಾನೆ ಇವತ್ತಲ್ಲ ನಾಳೆ ದೊಡ್ಡ ಮಟ್ಟಿಗೆ ಅಬಂಡೆನ್ಸನ್ನು ಕ್ರಿಯೇಟ್ ಮಾಡ್ತಾನೆ ನೀವು ಆ ಒಂದು ಫೀಲ್ಡಲ್ಲಿ ಹೆಸರನ್ನು ಗಳಿಸುವಂಥ ಯೋಗ ಬಗ್ಗೆ ಆತ ಕ್ರಿಯೇಟ್ ಮಾಡ್ತಾನೆ ಅದಕ್ಕೋಸ್ಕರ ನಿಮ್ಮ ಮನಸ್ಸು ಆಚೆ ಹೋಯ್ತು ಈಚೆ ಹೋಯ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಈಗ ಕೆಲವರು ಏನು ಮೇಲ್ತಾರೆ ಅಂದರೆ ಇಂಟರ್ವ್ಯೂಗೆ ಹೋಗ್ತಾರೆ ಫೇಲ್ ಆಗ್ತಾರೆ ಅಲ್ಲ ಮನೆಯವರು ಕಂಪ್ಲೇಂಟ್ ಮಾಡ್ತಾರೆ ಕೇಳ್ತಾರೆ ಮಗ ಇಂಟರ್ವ್ಯೂಗೆ ಹೋಗ್ತಾನೆ ಮಗಳು ಇಂಟರ್ವ್ಯೂಗೆ ಹೋಗ್ತಾಳೆ ಬಟ್ ಫೇಲ್ ಆಗುತ್ತೆ ಯಾಕೆ ಫೇಲ್ ಆಗಿ ಯಾಕಂದರೆ ನಿಮ್ಮ ಕಾನ್ಸನ್ಟ್ರೇಷನ್ ಅಲ್ಲಿಲ್ಲ ಬೇರೆ ಎಲ್ಲೋ ಒಂದು ಕಡೆ ಮನಸ್ಸನ್ನು ಹಾಕಿಟ್ಟಿದ್ದೀರಾ ಬೇರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡಿದಿರಾ ಅದಕ್ಕೋಸ್ಕರ ಏನಾಗುತ್ತೆ ನಿಮ್ಮ ಇಂಟರ್ವ್ಯೂ ಪಾಸ್ ಆಗ್ತಾ ಇಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟಲ್ವ ಈಗ ಒಂದೆರಡು ಬಾರಿ ಫೇಲ್ ಆಗೋದು ನೀವು ದೊಡ್ಡ ಒಂದು ಏನು ಪರ್ವತ ತಲೆ ಮೇಲೆ ಬಿದ್ದಾಗೆ ಕೆಲವರೆಲ್ಲ ಮಾಡ್ತಾರೆ ಬಟ್ ಒಂದೆರಡು ಬಾರಿ ಎಲ್ಲ ನೀವು ಐದಾರು ಬಾರಿ ಫೇಲ್ ಆದ್ರೂ ಕೂಡ ಅದು ನಿಮಗೆ ಒಂದು ಪಾಠವನ್ನ ಕಲಿಸುತ್ತೆ ಹೊರತು ಅದರಲ್ಲಿ ನೀವು ನರ್ವಸ್ ಆಗುವಂತಹ ವಿಷಯಗಳು ಖಂಡಿತ ಇಲ್ಲ ಅಂತ ಹೇಳ್ತೇನೆ ಇದನ್ನ ಕೂಡ ಎಲ್ರು ಅದೇ ರೀತಿ ಸೆವೆಂತ್ ಥೌಸ್ ಸೆವೆಂತ್ ಥೌಸ್ ಏನಿದೆ ಜಾತಕದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುದು ಯಾಕೆ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೋಣ ಯಾರು ಮಾತಾಡ್ತಿದ್ರ ಬಗ್ಗೆ ತಿಳ್ಕೊಬೇಕಮ್ಮ

ಅದೇ ನಾನು ಫಸ್ಟ್ ಟೈಮ್ ಹೆಸರು ಹೇಳಿದ್ದೆಮ್ಮ ಅದಕ್ಕೆ ನೀವು ಹೆಚ್ಚಾಕಿದಾಗ ಹತ್ತಿರ 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 ಬಾ ಅಂತ ಕರೀತಾ ಇರ್ಬೋದು ಚೆನ್ನಾಗಿರುತ್ತೆ ಓಕೆ ನಾವು ಡೇಟ್ ಆಫ್ ಬರ್ತೇ ಹೇಳಮ್ಮ ಚಾರ್ಜ್ ಒಂಬೈನೂರ ತೊಂಬತ್ತೊಂಬತ್ತು ಓಕೆ ಸಮಯ ಹೇಳಿಮ್ಮ ಏಳು ಐನೇಟ್ ಸಂಜೆ ಹ್ಮ್ ಹ್ಮ್ ಹುಟ್ಟಿದಲ್ಲಿಮ್ಮಿ ಭದ್ರಾವತಿ ಯಾಸ್ ಓಕೆ ಜಸ್ಟ್ ವೇಟ್ ಓಕೆ ಎಂತ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಕೆಲಸದ ಬಗ್ಗೆ ಹಾ ಈಗ ಮೊದ್ಲು ಕೆಲಸ ಅಮ್ಮ ಓಕೆನಾ ಮದ್ವೆ ಆನಂತರ ಕೆಲಸ ಸಿಕ್ಕಿದ ನಂತರ ಮದ್ವೆ ಬಗ್ಗೆ ಪ್ರಶ್ನೆ ಓಕೆನಾ ಈಗ ಏನಾಗುತ್ತೆ ಗೊತ್ತಾ ರಾಹು ದೇಶ ಹಿಡಿತಾ ಉಂಟಮ್ಮ ರಾಹು ಏನ್ ರಿಸಲ್ಟ್ ಕೊಡಬಲ್ಲ ನೋಡಿ ಹೆಸರು ಆತೀರ ಅಂತ ಇಟ್ಕೊಂಡಿದ್ರೆ ರೈಟ್ ತಾನೆ ಆ ಅಂತ ಇಟ್ಕೊಂಡಾಗ ಹೆಸರು ಇಲ್ಲಿ ಬಹಳ ಜಾಗೃತ ಅವ್ರ ಹೆಲ್ತ್ ನೋಡ್ಕೊಳ್ಬೇಕಂದ್ರೆ ಇಂಡಿಕೇಶನ್ ಉಂಟು ತಾಯ ಅರ್ಥ ಆಯ್ತಾ ನಿಮಗೆ ಅವರು ಋಷಭಲಗ್ನ ಜಾತಕ ಆತಿರ್ಯನ ಹೆಸರು ಸೂರ್ಯನ ಮೇಲಿಂದ ಸೂರ್ಯ ಆರನೇ ಮೇಲೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಬರಬಹುದು ಬಹಳ ಜಾಗೃತರಾಗಿರೋದು ಇಂಡಿಕೇಶನ್ ಉಂಟಮ್ಮ ಮಾತಾಡುವಾಗ ಬಹಳ ಜಾಗೃತರಾಗಿರ್ಬೇಕು ಅವರು ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ ಹೆಸರೇ ಇಟ್ಕೊಂಡಿದ್ರೆ ಪರವಾಗಿಲ್ಲ ಬಟ್ ಅವರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಹೇಳಿ ಅದು ಒಳ್ಳೆ ರೀತಿ ರಿಸಲ್ಟ್ ಅನ್ನೋದು ಕೊಟ್ಟೆ ಕೊಡ್ತೀವಿ ಈಗ ಟ್ವೆಂಟಿ ಫೈವ್ ರನ್ನಿಂಗ್ ಆಗ್ತಾ ಉಂಟು ಹೋಗಿ ಇಪ್ಪತ್ತೈದು ರನ್ನಿಂಗ್ ಆಗ್ತಾ ಇಪ್ಪತ್ತಾರು ಬರುವಾಗ ಅವ್ರಿಗೆ ಕೆಲಸ ಸಿಗುತ್ತಲ್ಲಮ್ಮ ಕೆಲಸಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಕೆಲಸದಲ್ಲಿ ವಿಚಾರ ಅದು ಏನು ಸಮಸ್ಯೆನೇ ಆಗುದಿಲ್ಲ ಅಲ್ವಾ ಒಳ್ಳೆ ಕೆಲಸ ಸಿಗುತ್ತೆ ಅವ್ರಿಗೆ ಮನೆಯಿಂದ ದೂರ ಹೋಗುವಂತ ಯೋಗ ಮಾತ್ರ ಭದ್ರಾವತಿಯಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ಬೋದು ಬಾಂಬೆಗೆ ಹೋಗುದು ಗೊತ್ತಿಲ್ಲ ಸರಿ ಓಕೆಲ್ಲ ಏನ್ ತೊಂದರೆ ಇಲ್ಲ ಬಾರಿ ಫೇಲ್ ಆದ್ರೂ ಏನು ಆಗುದಿಲ್ಲ ಅದರಲ್ಲಿ ಒಳ್ಳೆ ಕೆಲಸ ಅಂತೂ ಸಿಗುತ್ತೆ ಈಗೇನು ವಯಸ್ ಆಗ್ಲಿಲ್ಲ ಅವ್ರಿಗೆ ಖಂಡಿತ ಅದಕ್ಕೆ ಬೇಕಾದ ಪ್ರಾಮಾಣಿಕ ಪ್ರಯತ್ನ ಮಾಡಿ ರಾಹು ದಶಿ ಇರುವುದರಿಂದ ಏನ್ ಹೇಳ್ಬೇಕು ಆ ಈಶ್ವರನ ಟೆಂಪಲ್ಗೆ ಹೋಗ್ಲಿಕ್ಕೆ ಕೇಳುವ ಪ್ರತಿ ಸೋಮವಾರ ಸೋಮವಾರ ದಿವಸ ಅಲ್ಲಿ ಹತ್ತಿರದಲ್ಲಿ ಈಶ್ವರನ ಟೆಂಪಲ್ ಇದ್ರೆ ಅಲ್ಲಿ ಹೋಗಿ ರುದ್ರಾಭಿಷೇಕ ಕೊಡ್ತಾ ಬರ್ಲಿಕ್ಕೆ ಹೇಳಿ ಆನಂತರ ಸ್ನಾನ ಮಾಡುವಾಗ ಸ್ವಲ್ಪ ಹಾಲನ್ನ ನೀರಲ್ಲಿ ಹಾಕಿ ಪ್ರತಿದಿನ ಸ್ನಾನ ಮಾಡ್ಲಿಕ್ಕೆ ಹೇಳಿ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಅವರಿಗೆ ತುಂಬಾ ತುಂಬಾ ಫೇವರೇಬಲ್ ರಿಸಲ್ಟ್ ಇರುತ್ತೆ ಅದನ್ನ ಮಾಡ್ಕೊಳ್ಳಿ ಕೇಳಿ ಬೇರೆ ಏನು ಬೇಕಾಗಿಲ್ಲ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಲಿ ಕೇಳಿ ಇಷ್ಟು ಮಾಡಿದಾಗ ಈ ಜಾತಕ ಬಹಳ ಚೆನ್ನಾಗಿ ಪ್ರೊಸೀಡ್ ಆಗುವಂತ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗದೆ ಮೂರನೇ ಮನೆ ರಾಹು ಒಳ್ಳೆ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿ ಮಾಡ್ತಾನೆ ಚಿಂತೆ ಮಾಡುವಂತ ಮತ್ತೊಂದು ಏನು ಗೊತ್ತಾ ರಾಹು ರಾಹು ರಾಹುಲ್ಯಿಂದಾನೆ ಕರ್ನಾಟಕ ರಾಶಿ ಅದು ಮಾನಸಿಕ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗ್ತಾರ ಇಂಡಿಕೇಶನ್ ಉಂಟಮ್ಮ ಮಾನಸಿಕ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗುವಂತ ಅಗತ್ಯ ಇಲ್ಲ ಸ್ಟೇಬಿಲಿಟಿಯನ್ನು ಹೊಂದಿಕೊಳ್ಳಿ ಕೇಳಿ ಮೆಡಿಟೇಷನ್ ಮಾಡ್ಲಿ ಕೇಳಿ ಅವರಿಗೆ ನನ್ನ ಲೆಕ್ಕದಲ್ಲಿ ಸಾಧಾರಣ ಒಂದು ನಾಲ್ಕು ವಾರ ನಾಲ್ಕು ವಾರ ನಾಲ್ಕು ತಿಂಗಳು ಅಷ್ಟರ ಒಳಗಡೆ ಒಳ್ಳೆ ಕೆಲಸ ಸಿಗುತ್ತೆ ಅಂದ್ರೆ ಇಂಡಿಕೇಷನ್ ಉಂಟಮ್ಮ ಚಿಂತೆ ಮಾಡುವ ಅಗತ್ಯ ಇಲ್ಲ ಒಳ್ಳೇದಾಗ್ಲಿ ತಾಯಿ ಓಕೆನಾ ಬಂದ್ಬೇಡ ಸೆವೆಂತ್ ಹೌಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ಸೆವೆಂತ್ ಹೌಸ್ ಇದೆ ಅದು ನಿಮ್ಮ ಟೆಂತ್ ಹೌಸ್ ಟೆಂತ್ ಅಂದ್ರೆ ನಿಮ್ಮ ಕರ್ಮ ಕರ್ಮಸ್ಥಾನ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರದಿಂದ ಲೆಕ್ಕ ಮಾಡಿದಾಗ ಅದು ಹತ್ತನೇ ಮನೆ ಹತ್ತನೇ ಮನೆಗೆ ಹತ್ತನೇ ಮನೆ ಭಾವದ್ಭಾವಂ ಆನಂತರ ನಾಲ್ಕನೇ ಮನೆ ನಿಮ್ಮ ಫೋರ್ತ್ ಹೌಸ್ ಇಂದ ಫೋರ್ತ್ ಹೌಸ್ ಅಂದರೆ ಅಲ್ಲಿಂದ ಭಾವದ್ಭಾವಂ ನಾಲ್ಕನೇ ಮನೆ ಹತ್ತರಿಂದ ಹತ್ತನೇ ಮನೆ ನಾಲ್ಕರಿಂದ ನಾಲ್ಕನೇ ಮನೆ ಅದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡಿ ಅದಕ್ಕೆ ನೋಡಿ ಇವತ್ತು ನಿಮಗೆ ಏನಾದರೂ ನಿಮಗೆ ಮನೆ ಸರ್ ನನಗೆ ಮನೆ ಆಗಿಲ್ಲ ಅಥವಾ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಜಾಗ ಇಲ್ಲ ಒಂದು ಒಳ್ಳೆ ವಾಹನ ತಗೊಳ್ಬೇಕಾಗ್ತಾ ಇಲ್ಲ ಯಾವುದೋ ಒಂದು ಸುಖಕ್ಕೆ ಸಂಬಂಧ ತೊಂದರೆಗಳು ಉಂಟು ಅಂತಾದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಬೇ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇದೆ ರೈಟಾ ಹೋಗೋಣ ಹಂಡ್ರೆಡ್ ಪರ್ಸೆಂಟ್ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇರುವುದರಿಂದಲೇ ನಿಮಗೆ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಸೆವೆಂತ್ ಪ್ರಾಬ್ಲಮ್ ಪ್ರಾಬ್ಲಮನ್ನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿಟ್ಟಿದ್ದೀರಾ ಅದಕ್ಕೆ ನಿಮಗೆ ಮನೆ ಆಗ್ತಾ ಇಲ್ಲ ಭೂಮಿ ಆಗ್ತಾ ಇಲ್ಲ ವಾಹನ ಆಗ್ತಾ ಇಲ್ಲ ಸುಖದ ಒಂದು ಆ ಒಂದು ಏನು ಸುಖಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರೊಸೀಡ್ಯರ್ ಆಗ್ತಿಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು ಓಕೆನಾ ಇನ್ನು ಕೆಲವರಿಗೆ ಮನ್ ಕೆಲಸದ ವಿಚಾರಗಳು ಸಮಸ್ಯೆಗಳು ಆ ಕೆಲಸ ಅಲ್ವಾ ಕೆಲಸದ ವಿಚಾರ ಸಮಸ್ಯೆ ಇನ್ನು ಕೆಲವರಿಗೆ ಅವರ ಪಾರ್ಟ್ನರ್ನ ಒಂದು ಪ್ರಾಪರ್ಟಿ ಏನಿದೆ ಅದರ ವಿಚಾರದಲ್ಲಿ ಸಮಸ್ಯೆ ಕೆಲಸದ ವಿಚಾರ ಪ್ರಾಪರ್ಟಿ ವಿಚಾರ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರ ಹಾಗಾದರೆ ಕೆಲಸದ ವಿಚಾರ ಸಮಸ್ಯೆ ಉಂಟು ಅಂತಾದಾಗ ಕೂಡ ಯಾವಾಗಲೂ ಕೆಲಸದಲ್ಲಿ ಪ್ರಾಬ್ಲಮ್ ಯಾವಾಗಲೂ ಕೆಲಸದಲ್ಲಿ ಅವ್ರಿಗೆ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಥವಾ ಕೆಲವರಿಗೆ ಕೆಲಸನೇ ಸಿಗುತ್ತೆ ಿಲ್ಲ ಅಥವಾ ಮದುವೆ ಆದವ್ರಿಗೆ ಹೇಳ್ತಾ ಇದ್ದೀನಿ ಓಕೆ ಕೆಲಸನೇ ಸಿಗುದಿಲ್ಲ ಯಾಕೋ ತೊಂದರೆ ಹಾಗಾದ್ರೆ ಇಲ್ಲಿ ಕೂಡ ಅಷ್ಟೇ ಹೇಳಬಲ್ಲೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅದೇನೋ ಒಂದು ಪ್ರಾಬ್ಲಮ್ ಇದೆ ಅದೇನೋ ಒಂದು ಸಮಸ್ಯೆ ಇದೆ ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಆಗ್ತಾಯಿಲ್ಲ ಹಾಗಾದ್ರೆ ಈಗ ಎರಡೂ ಕಡೆಯ ಸಮಸ್ಯೆ ಅಲ್ವಾ ಕಾರ್ಯಕ್ಷೇತ್ರದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ನಿಮ್ಮ ಸುಖ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭೂಮಿ ವಾಹನ ಸಂಬಂಧಪಟ್ಟಂಥ ಸಮಸ್ಯೆ ನಿವಾರಣೆ ಮಾಡಬೇಕಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ ಮೂಮೆಂಟಲ್ಲಿ ನೋಡಿ ಎರಡನೇ ಮನೆ ಅಧಿಪತಿ ಸೆವೆನ್ ಥೌಸಲ್ಲಿ ಕೂತಿದ್ದಾನೆ ಈ ರೀತಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಎಷ್ಟು ಮಟ್ಟದಲ್ಲಿ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಯ್ತಲ್ಲ ಒಂದು ಕಡೆ ಏನಾಯಿತು ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಂತು ಅಲ್ಲಿ ಏನೋ ಸ್ಯಾಲ್ರಿ ಜಾಸ್ತಿ ಆಯಿತು ಕಾರ್ಯಕ್ಷೇತ್ರ ಚೇಂಜ್ ಆಯಿತು ಬೇರೆ ಹೋದ್ರೆ ಏನಾದರೂ ಕೂಡ ಆ ನಿಮಗೆ ನಿಮ್ಗೆ ಒಂದು ಕಡೆಯಿಂದ ಏನಾಗುತ್ತೆ ನಿಮ್ಗೆ ಭೂಮಿ ವಿಚಾರ ಮನೆ ವಿಚಾರ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ವಿಚಾರದಲ್ಲಿ ಕೂಡ ಏನಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರ ಒಂದು ಇಂಡಿಕೇಶನ್ ಈಗ ಅಲ್ಲಿಂದಲೇ ರಿಪೇರಿ ಆಯ್ತು ತಾನೇ ಇದಕ್ಕೆ ಅದಕ್ಕೆ ಯಂತ್ರ ಮಂತ್ರ ಅದು ಇದು ಯಾವ್ದು ಕೂಡ ಬೇಕಾಗಿಲ್ಲ ಅಂತ ಹೇಳ್ತೇನೆ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ಸೆವೆಂತ್ ಥೌಸು ಯಾವ ರೀತಿ ನಿಮ್ಮನ್ನ ಒಂದು ನಿಮ್ಮನ್ನ ಸಾಧಾರಣ ನಿಮ್ಮ ಆಯುಷ್ಯವನ್ನ ಹೆಚ್ಚು ಮಾಡುತ್ತೆ ಅದ್ರ ಬಗ್ಗೆ ಕೂಡ ಹೇಳಿಕೊಡ್ತೇನೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರೆ ನಮಸ್ತೆ ನಮಸ್ತೇಮ ಯಾರು ತುಂಬಾ ಡಿಸ್ಟರ್ಬೆನ್ಸ್ ಉಂಟಮ್ಮ ಓಕೆ ತುಂಬಾ ಡಿಸ್ಟರ್ಬೆನ್ಸ್ ಕರ್ಕರ ಕರ ಎಲ್ಲಿ ಅಲ್ಲ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಹೋಗ್ತಾ ಇರ್ತಾರೆ ಅವಾಗ್ಲೇ ಫೋನ್ ಮಾಡ್ತಾರೆ ರೈಟ್ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಇನ್ನು ನಡ್ಕೊಂಡು ಹೋಗ್ತಾ ಇರ್ತಾರೆ ಅವಾಗವ್ರಿಗೆ ಪಕ್ಕನ ನೆನಪಾಗುತ್ತೆ ವಿಜಯ ರಾಜ್ಯರ ಕಾರ್ಯಕ್ರಮ ನೋಡೋಣ ಏನ್ ಹೇಳ್ತಾರೆ ನೋಡಲ್ಲ ಅಥವಾ ಇದು ಹಾಗೆ ಅಂತ ಪರಿಸ್ಥಿತಿ ರೈಟ್ ಅವಾಗ ಏನಾಗುತ್ತೆ ನೀವು ಹೋಗುವಾಗ ಟಿನ್ ಸೌಂಡ್ ಬಲಿಗೆ ಸ್ಟಾರ್ಟ್ ಓಕೆನಾ ನಿಮ್ಗೆ ಗೊತ್ತಿರಬೇಕು ಸೆವೆಂತ್ ಹೌಸ್ ಅಲ್ವಾ ನಿಮ್ಮ ಆಯುಷ್ಯ ಆಯುಷ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಸೆವೆಂತ್ ಹೌಸ್ ಬಹಳ 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 ಫೇವರೇಬಲ್ ರಿಸಲ್ಟನ್ನು ನಿಮ್ಮ ಕೊಡುತ್ತೆ ನಿಮ್ಗೆ ಗೊತ್ತಾ ಯಾರಿಗಾದರೂ ಕೂಡ ಒಂದು ಸೀರಿಯಸ್ ಕಂಡೀಷನ್ ಇರ್ತದೆ ಯಾರ್ದಾದ್ರು ಕೂಡ ಓಕೆ ಯಾರ್ದು ಸೀರಿಯಸ್ ಕಂಡೀಷನ್ ಇರ್ತದೆ ಹಾಸ್ಪಿಟಲ್ ಇರ್ತಾರೆ ಹೋಪ್ಸ್ ಬಿಟ್ಟಿರ್ತೀರಾ ತೊಂದರೆ ಕೇಟಾಗಿರ್ತದೆ ಅಲ್ವಾ ನೀವೇನೋ ಇರ್ತೀರಾ ಆ ಮೂಮೆಂಟಲ್ಲಿ ಒಂದು ಹರಕೆ ಹೇಳ್ಕೊಳ್ತೀರ ಅದೇನಂದ್ರೆ ನನ್ನ ಇಂಥವರು ಆಸ್ಪತ್ರೆಯಿಂದ ಗುಣಮುಖರಾಗಿ ಬಂದರೆ ನಾನು ತುಲಾಭಾರ ಕೊಡಿಸ್ತೇನೆ ಅಂತ ರೈಟ್ ತಾನೇ ಸಾಧಾರಣ ಮಟ್ಟಿಗೆ ಎಲ್ರಿಗೂ ಗೊತ್ತಿದೆ ತುಲಾಭಾರ ಕೊಡಿಸ್ತೇನೆ ಅಂತ ಯಾಕೆ ತುಲಾಭಾರ ಕೊಡಿಸುವಂಥ ತುಲಾಭಾರ ಕೊಟ್ಟರೆ ಏನಾಗುತ್ತೆ ರೈಟ್ ಈಗ ತುಲಾಭಾರದಲ್ಲಿ ನೀವು ಏನು ಬೇಕಾದ್ದು ತೆಂಗಿನಕಾಯಿ ಇಡ್ತೀರಾ ಅಕ್ಕಿ ಇಡ್ತೀರಾ ಅಥವಾ ನಿಮಗೆ ಬೇಕಾದ ಏನು ಇಡ್ತೀರೋ ಅದು ವಿಷಯ ಬೇರೆ ಬಟ್ ತುಲಾಭಾರ ಅಂದಾಗ ಏನಾಗುತ್ತೆ ಸೆವೆಂತ್ ಥೌಸಲ್ಲಿ ನ್ಯಾಚುರಲ್ ಆಗಿ ಬರುವಂಥ ರಾಶಿ ಯಾವುದು ಅದು ಬಂದು ತುಲಾರಾಶಿ ರೈಟ್ ತಾನೇ ನ್ಯಾಚುರಲ್ ಆಗಿ ತುಲಾರಾಶಿ ಇರುತ್ತೆ ತುಲಾರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ತಕ್ಕಡಿ ಓಕೆನಾ ಅದಕ್ಕೇನೆ ನಿಮಗೆ ಅಲ್ಲಿ ತುಲಾ ತುಲಾಭಾರ ಮಾಡಿಸ್ತೇನೆ ಅಂತ ಹೇಳುವಂಥದ್ದು ದೇವರ ಎದುರುಗಡೆ ತುಲಾಭಾರ ಮಾಡಿಸ್ತೇವೆ ಅಂತ ಹೇಳುವಂಥ ಓಕೆನಾ ಈಗ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಆ ಸಂಕಲ್ಪವನ್ನು ಮಾಡಿಕೊಂಡ ಏನಾಗುತ್ತೆ ನಿಮ್ಮ ಸೆವೆನ್ ತೌಸಂಡ್ ಉಂಟು ಪಾಸಿಟಿವ್ ವೇ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ನಿಮ್ಮ ಆಯುಷ್ಯ ಆಯುಷ್ಯ ಬಂದು ನಿಮ್ಮ ಎಂಟನೇ ಮನೆ ಎಂಟನೇ ಮನೆಯನ್ನು ನೆಗೆಟ್ ಮಾಡುವಂತಹ ಭಾವ ಯಾವುದಿದೆ ಸೆವೆನ್ ತೌಸಂಡ್ ಹಾಗೇನೂ ಎಂಟನೇ ಮನೆಯಿಂದ ಅದೇನು ಆಯುಷ್ಯಕ್ಕೆ ಕಂಟಕ ಬರಬೇಕು ತೊಂದರೆ ಆಗಬೇಕು ಆರೋಗ್ಯದಲ್ಲಿ ತೊಂದರೆ ಆಗಬೇಕು ರಿಕವರಿ ಇಲ್ಲ ಅಂದಾಗ ಈ ಒಂದು ತುಲಾಭಾರ ಮಾಡಿಸುವಂಥದ್ದು ಏನುಂಟು ಸಂಕಲ್ಪ ಮಾಡಿಕೊಂಡಾಗಲೇನುಂಟು ತುಲಾಭಾರ ಅಂತ ಸಂಕಲ್ಪ ಮಾಡಿಕೊಂಡ್ರಿ ಸೊ ಸೆವೆನ್ ಔಸ್ ಪಾಸಿಟಿವ್ ವೇಯಲ್ಲಿ ಈಗ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತು ಆವಾಗ ನಿಮಗೆ ಎಂಟನೇ ಮನೆಯಲ್ಲಿ ಬರ್ತಕ್ಕಂಥ ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಏನು ತೊಂದರೆ ಬರ್ತಾ ಉಂಟು ಅದು ನಿವಾರಣೆ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಟ್ ಅಷ್ಟು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಉಂಟು ಅದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ ನಾನು ಮೋಸ್ಟ್ಲಿ ನಿಮಗೆ ಅಂತ ಆಗುತ್ತೆ ಈಗ ಗೊತ್ತಾಯಿತು ನಿಮಗೆ ಅದೇ ರೀತಿ ನೀವೇನಾದರೂ ಗಂಡ ಹೆಂಡಿ ತುಂಬ ಚೆನ್ನಾಗಿದ್ದೀರಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಿ ನಿಮ್ಮಲ್ಲಿ ಜಗಳಗಳೇ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಅಲ್ವಾ ಏನೋ ಒಂದು ಮನೆಯಲ್ಲಿ ಒಂದು ಶಾಂತ ವಾತಾವರಣ ಇದೆ ಅಂದಾಗ ಕೂಡ ನಿಮ್ಮ ಆಯುಷ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಇಲ್ಲ ಅಂದ್ರೆ ನೀವು ತೊಂದರೆ ಕೊಟ್ಟು ಕ್ರಿಯೇಟ್ ಮಾಡಿದ್ರ ಉಂಟಲ್ವ ಅದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಆಯುಷ್ಯದಲ್ಲಿಯೂ ತೊಂದರೆ ಆಗುತ್ತೆ ಯಾವಾಗಲೂ ನಿಮಗೆ ಪೀಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊಂದರೆಗಳನ್ನ ನೀವು ನಿರಂತರ ಅನುಭವಿಸ್ತೀರಂದ್ರೆ ಅದಕ್ಕೆ ಒಂದು ಉಪಾಯ ಗಂಡ ಹೆಂಡತಿ ಒಳ್ಳೆ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಇರುವಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಅಂತ ಅಂದಿಟ್ಕೊಳ್ತೇನೆ ಓಕೆ ಈಗ ಗೊತ್ತಾಯ್ತು ನಿಮಗೆ ಎರಡನೇ ಮನೆ ಪದ ಏಳನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ ಎರಡನೇ ಮನೆ ಅದ ಅಧಿಪತಿ ಎಂಟನೇ ಮನೆಯಲ್ಲಿ ಬಂದಾಗ ರೈಟ್ ತಾನೆ ಎಂಟನೇ ಮನೆ ಈ ಎಂಟನೇ ಮನೆ ಏನುಂಟಲ್ವಾ ಲಗ್ನದಿಂದ ಏತ್ ಹೌಸ್ ಏಯ್ ಹೌಸ್ ಏನಿದೆ ಅಲ್ವಾ ಇದು ಬಹಳ ಕಂಟಕವನ್ನು ಕ್ರಿಯೇಟ್ ಮಾಡುವಂಥದ್ದು ಅಲ್ವಾ ನಿಮಗೆ ಸಂಕಷ್ಟಗಳನ್ನು ತಂದೊಡ್ಡುವಂಥದ್ದು ಅಷ್ಟು ಸುಲಭಂತೂ ಖಂಡಿತಲ್ಲ ಅದನ್ನು ನಿಭಾಯಿಸುವಂಥದ್ದು ಎಂಟನೇ ಮನೆಯನ್ನು ಪೀಡೆ ಕೊಡುವ ರಾಶಿ ಅಂತ ಕರೆದಿದ್ದಾರೆ ಅಲ್ಲಿ ವೃಶ್ಚಿಕ ರಾಶಿ ಬರುತ್ತೆ ಅದು ರಂಧ್ರ ರಾಶಿ ಅಲ್ಲಿ ಚಂದ್ರನಿಗೆ ಬಲ ಇಲ್ಲ ಚಂದ್ರ ನೀಚ ಫಲವನ್ನು ಕೊಡ್ತಾನೆ ಅಲ್ಲಿ ಮಾನಸಿಕ ನೆಮ್ಮದಿ ಕೂಡ ಇರುವುದಿಲ್ಲ ಅಲ್ಲಿ ಹೆಚ್ಚಾಗಿ ಆಕ್ಸಿಜನ್ ಕೂಡ ಇರುವುದಿಲ್ಲ ಅಂತಹ ಪರಿಸ್ಥಿತಿ ಅದಕ್ಕೇನಾಗುತ್ತೆ ಅದು ನಿಮ್ಮ ಆಯುಷ್ಯವನ್ನು ನಿರ್ಮಾಣ ಮಾಡುತ್ತೆ ಅಂದರೆ ಆಯುಷ್ಯದಲ್ಲಿ ಎಷ್ಟು ನಿಮಗೆ ಆಯುಷ್ಯ ಬೇಕು ಎಷ್ಟು ಆಯುಷ್ಯ ಅಂದರೆ ಎಷ್ಟು ನಿಮ್ಮ ಅದು ಎಷ್ಟು ವಯಸ್ಸು ನೀವು ಜೀವನ ಮಾಡಬೇಕೆಂಬುದನ್ನು ಎಂಟನೇ ಮನೆ ಮನೆ ತೋರಿಸಿಕೊಡುತ್ತೆ ಅಲ್ವಾ ಎಷ್ಟು ವರ್ಷ ನಿಮ್ಮ ಆಯುಷ್ಯ ಅಂತ ಎಂಟನೇ ಮನೆ ತೋರಿಸಿಕೊಡ್ತದೆ ಈ ಎಂಟನೇ ಮನೆಯನ್ನು ಪೀಡೆ ಅಂತ ಯಾಕೆ ಕರೆದಿದ್ದಾರೆ ಎಂಟನೇ ಮನೆ ಪೀಡೆ ಎಂಟನೇ ಮನೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇರ್ತದೆ ಅಂತ ಯಾಕೆ ಯಾಕಂದ್ರೆ ನಿಮ್ಮ ನೈನ್ತ್ ಹೌಸ್ ಅಂದ್ರೆ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಬಂದು ಒಂದು ಭಾಗ್ಯ ಆ ಭಾಗ್ಯಕ್ಕೆ ಆ ಭಾಗ್ಯವನ್ನ ನೆಗೆಟ್ ಮಾಡುವಂತ ರಾಶಿ ಯಾವುದು ನಿಮ್ಮ ಎಂಟನೇ ಮನೆ ಅದಕ್ಕೆ ಆ ಭಾಗ್ಯವನ್ನ ನೆಗೆಟ್ ಮಾಡುತ್ತೆ ಆ ಭಾಗ್ಯವನ್ನೇ ಕಳೆಯುವಂತೆ ಮಾಡುತ್ತೆ ಅದು ಎಂಟನೇ ಅದಕ್ಕೇನೆ ನಿಮಗೆ ಎಂಟನೇ ಮನೆಯನ್ನು ಪೀಡೆ ಅಂತ ಕರೆದಿದೆ ತುಂಬಾ ಸಮಸ್ಯೆಗಳನ್ನ ತಂದೊಡ್ಡುವಂತದ್ದು ಯಾವಾಗಲೂ ಪೀಡೆಗಳು ನಿಮಗೆ ಇದ್ದೇ ಇರ್ತವೆ ಎಂಟನೇ ಮನೆಗೆ ಸಂಬಂಧಪಟ್ಟಂತೆ ಈಗ ಎಣಿಸ್ಕೊಳ್ಳಿ ನಿಮ್ಮ ಸೆಕೆಂಡ್ ಲಾರ್ಡ್ ಎರಡನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಬಂದ ಅಂದಾಗ ಏನಾಗುತ್ತೆ ಅಲ್ಲಿ ಹಲವಾರು ವಿಧದ ಒಂದೇ ರಿಸಲ್ಟ್ ಇರೋದಿಲ್ಲ ಅಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಎರಡನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಬಹಳ ಸುಲಭ ರೀತಿಯಲ್ಲಿ ಹಣ ಗಳಿಸುವಂತಹ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಅಥವಾ ನಿಮ್ಮ ಹಣಕಾಸು ಮುಳುಗಿ ಹೋಗುವಂತಹ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸೆಕೆಂಡ್ ಲಾರ್ಡ್ ಏತ್ ಹೌಸ್ ಅಲ್ಲಿ ಬಂದಾಗ ಅಲ್ವಾ ಎರಡನೇ ಮನೆ ಅಧಿಪತಿ ಧನಾಧಿಪತಿ ಎಂಟನೇ ಮನೆಗೆ ಬಂದ ಹಾಗಾದ್ರೆ ಅಲ್ಲಿ ಎರಡು ವಿಧದ ರಿಸಲ್ಟ್ ಇರ್ತದೆ ಒಂದೇದಾಗಿ ನಿಮ್ಮ ಹಣಕಾಸು ಮುಳುಗಿ ಹೋಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಇನ್ನೊಂದೇನಂದ್ರೆ ಅನ್ಅರ್ನ್ ಮನಿ ಅಂದ್ರೆ ನೀವು ಕಷ್ಟ ಪಡದೆ ಬರುವಂತಹ ಒಂದು ಹಣ ಏನುಂಟು ಅದು ಎಂಟನೇ ಮನೆಯಿಂದ ಈಗ ನಿಮಗೆ ಅಲ್ಲಿಂದ ಎರಡನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಬಂದಾಗ ಮದುವೆ ಆದ ನಂತರ ಇನ್ ಲಾಸ್ ಯಾರು ಇರ್ತಾರೆ ಅವರ ಮುಖಾಂತರ ದುಡ್ಡು ಬರ್ಬೋದು ನಿಮ್ಮ ಪಾರ್ಟ್ನರ್ ಮುಖಾಂತರನೂ ದುಡ್ಡು ಬರ್ಬೋದು ಅಥವಾ ನಿಮ್ಗೆ ನಿಧಿ ಸಿಗ್ಬೋದು ಅಥವಾ ನಿಮ್ಗೆ ಲಾಟ್ರಿ ಹಣ ಸಿಗ್ಬೋದು ಅಥವಾ ನಿಮಗೆ ಇನ್ಶೂರೆನ್ಸ್ ಹಣ ಸಿಗ್ಬೋದು ಯಾವುದೋ ಒಂದು ರೂಪದಲ್ಲಿ ಅಲ್ವಾ ಅಥವಾ ಕೆಲವರೆಲ್ಲ ಹೆಚ್ಚಾಗಿ ಬೋನಸ್ ಸಿಗ್ಬೋದು ದೊಡ್ಡ ಮಟ್ಟಿಗೆ ಹಣ ಸಿಗುವಂಥ ಯೋಗ ಭಾಗ್ಯ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ಪೊಸಿಷನ್ ಹಾಗೆ ಇರಬೇಕಾಗುತ್ತೆ ಎಂಟನೇ ಮನೆಯನ್ನು ಪಾಸಿಟಿವ್ ಅಲ್ಲಿ ಯೂಸ್ ಮಾಡ್ಕೊಂಡಾಗ ಮೇ ಬಿ ನಿಮಗೆ ಸುಲಭ ರೀತಿಯಲ್ಲಿ ಧನ ಗಳಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಎಂಟನೇ ಮನೆಯ ಎಂಟನೇ ಮನೆ ಆಯುಷ್ಯ ಸ್ಥಾನ ಹೌದು ಅದರ ಜೊತೆಗೆ ಅದು ಪ್ರೊಡಕ್ಟಿವ್ ಸಿಸ್ಟಮ್ ಓಕೆನಾ ನಿಮ್ಮ ಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದು ಅಂದರೆ ನೀವು ಯಾವುದೇ ಒಂದು ರೀತಿಯ ಪ್ರೊಡಕ್ಷನ್ ಅನ್ನು ಮಾರಿ ಮಾಡಿ ಅದನ್ನು ಮಾರ್ತೀರಿ ಮಾರ್ಕೆಟಿಂಗ್ ಮಾಡ್ತೀರಂದರೆ ದೊಡ್ಡ ಮಟ್ಟಿಗೆ ಅದು ಬಂದು ನಿಮ್ಮ ಏತ್ ಹೌಸ್ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕೆಲಸ ದೊಡ್ಡ ದೊಡ್ಡ ಕಾರ್ಖಾನೆ ಕಾರ್ಖಾನೆಗಳು ಏನಿದೆ ಅದೆಲ್ಲವೂ ಕೂಡ ನಿಮ್ಮ ಏತ್ ಹೌಸ್ ಅಲ್ಲಿಂದಲೇ ಎಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಅದರಿಂದಾಗಿ ನೀವು ಯಾವುದೇ ಒಂದು ವಸ್ತುವನ್ನ ಪ್ರಾಡಕ್ಟ್ ಮಾಡಿ ಮಾರ್ತೀರಿ ಅಂದ ಕೂಡ ಅಲ್ಲಿಂದ ಬಹಳ ಸುಲಭ ರೀತಿಯಲ್ಲಿ ಹಣ ಬರುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಮನೆ ಅದು ದಹನ ಭೂಮಿ ಅಂತ ಕರಿತಾರೆ ದಹನ ಭೂಮಿ ಓಕೆನಾ ಹಾಗಾದ್ರೆ ದಹನ ಭೂಮಿಯಲ್ಲಿ ಹೋಗಿ ಸೇವೆ ಮಾಡಿದಾಗ ದಹನ ಭೂಮಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರ ಒಂದು ಅವರಿಗೆ ಸಂಬಂಧಪಟ್ಟ ಏನಾದರೂ ಅವರಿಗೆ ಸಹಾಯ ಮಾಡಿದಾಗ ಅಥವಾ ಕೆಲವೊಂದು ದಹನ ಭೂಮಿಯನ್ನು ಕ್ಲೀನ್ ಮಾಡಿದಾಗ ಅಥವಾ ದಹನ ಕ್ರಿಯೆಗೆ ಬೇಕಾದಂತಹ ಕಟ್ಟಿಗೆ ಇರ್ಬೋದು ಆಗಿರ್ಬೋದು ಬೇರೆ ಯಾವುದು ಅದನ್ನು ನೀವು ಕೊಟ್ಟಾಗ ರೈತಾನೆ ಇದು ಒಂದು ಮೃತದೇಹನ ಬರ್ನ್ ಮಾಡಲಿಕ್ಕಿದೆ ಸೊ ಅವರಿಗೆಲ್ಲ ಕಟ್ಟಿಗೆ ಬೇಕು ಇನ್ನೇನು ಸಹಾಯ ಬೇಕು ಅವ್ರಿಗೆ ಅದನ್ನು ನೀವು ಕೊಟ್ಟಾಗ ಕೂಡ ಆಗುತ್ತೆ ಎಂಟನೇ ಮನೆ ನೋಡಿ ಅದು ಕ್ಲೆನ್ಸಿಂಗ್ ಆಗುತ್ತೆ ಅದರ ಜೊತೆಗೆ ಎಂಟನೇ ಮನೆ ಹೇಗೆ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ಇನ್ ಲಾಸ್ ಯಾರು ಯಾರಿದ್ದಾರೆ ಅಂದರೆ ನಿಮ್ಮ ಈಗ ಗಂಡ ಆದರೆ ಹೆಂಡತಿ ಮನೆ ಕಡೆಯವರು ಹೆಂಡತಿ ಆದರೆ ಗಂಡನ ಮನೆ ಕಡೆಯವರು ಅಲ್ವಾ ಅದು ಏತ್ ಹೌಸ್ ಹಾಗಾದರೆ ಅವರ ಒಂದು ಅವರ ಜೊತೆಗೆ ಒಂದು ಸಂಬಂಧಗಳನ್ನು ಬಹಳ ಚೆನ್ನಾಗಿ ನೀವು ಮೇಂಟೈನ್ ಮಾಡಿದಾಗ ಅವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿದಾಗ ಆವಾಗ ಕೂಡ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆನಂತರ ರಹಸ್ಯ ವಿದ್ಯೆಗಳನ್ನು ಕಲಿಯುವುದರ ಮುಖಾಂತರ ಭಗವದ್ಗೀತೆಯನ್ನು ಓದುವುದರ ಮುಖಾಂತರ ಆನಂತರ ನಿಮಗೆ ಯಾವುದೇ ರಹಸ್ಯಗಳು ಅದು ರಾಮಾಯಣ ಓದ್ತೀರಾ ಭಗವದ್ಗೀತೆ ಓದ್ತೀರ ಗರುಡ ಪುರಾಣ ಓದ್ತೀರ ನಿಮಗೆ ಬಿಟ್ಟ ಅದರ ರಹಸ್ಯ ಅದರಲ್ಲಿ ಇದ್ದೇ ಇರ್ತದೆ ಆನಂತರ ಜ್ಯೋತಿಷದ ರಹಸ್ಯಗಳನ್ನು ಕಲಿಯುವವರಿಗೆ ಆನಂತರ ನಿಮಗೆ ವಾಸ್ತು ವಾಸ್ತುವಿನ ರಹಸ್ಯಗಳನ್ನು ಕಲಿಯುವವರಿಗೆ ಸಂಖ್ಯಾಶಾಸ್ತ್ರದ ರಹಸ್ಯಗಳನ್ನು ಕಲಿಯುವವರಿಗೆ ಎಂಟನೇ ಮನೆಯನ್ನುಂಟು ಅದು ಯಾವ ರೀತಿ ಬ್ಯಾಡ್ ಇಂಪ್ಯಾಕ್ಟ್ ಕೊಡಬೇಕು ಅದು ಕೊಡಲ್ಲ ಇದು ಬಹಳ ಬಹಳ ವಿಶೇಷವಾಗಿರುವಂಥದ್ದು ನೀವು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ನಾನು ಕ್ಲಾಸ್ ನಡೆಸ್ತೇನೆ ಕ್ಲಾಸ್ ನಾನು ಝೂಮ್ ಆ್ಯಪಲ್ಲಿ ಕ್ಲಾಸ್ ಮಾಡ್ತೇನೆ ಸಂಜೆ ಹೊತ್ತು ಆ ಈಗ ಕೂಡ ನನ್ನ ಜೊತೆಗೆ ನೂರು ಮಂದಿ ದೇಶ ವಿದೇಶದಿಂದ ನೂರು ಮಂದಿ ಈಗಲೂ ನನ್ನ ಜೊತೆ ಸೇರಿಕೊಂಡು ಜ್ಯೋತಿಷ ಕಲಿತಾ ಇದ್ದಾರೆ ಇದಕ್ಕಿಂತ ಹಿಂದಿನ ಬ್ಯಾಚಲ್ಲಿ ಕೂಡ ಅಷ್ಟೇ ಈಗ ಕೂಡ ಅಷ್ಟೇ ಸೊ ಅವರೆಲ್ಲರಿಗೂ ನಾನು ಹೇಳೋ ಮಾತೇನೆಂದರೆ ರಹಸ್ಯಗಳನ್ನು ಅವರು ಆಲ್ರೆಡಿ ಕಲಿತಾ ಇದ್ದಾರೆ ಅವಾಗ ಏನಾಗುತ್ತೆ ಅವರಿಗೆ ಬರತಕ್ಕಂಥ ಒಂದಷ್ಟು ಪೀಡೆಗಳು ತನ್ನಿಂದ ತಾನೇ ದೂರ ಆಗ್ತವೆ ತನ್ನಿಂದ ತಾನೇ ಕ್ಲೆನ್ಸಿಂಗ್ ಆಗಲಿ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಏನು ಕೂಡ ಮಾಡಬೇಕಂತೇನಿಲ್ಲ ಸೊ ಈ ಪರಿಸ್ಥಿತಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ನೀವೀಗ ವಾಸ್ತು ಕ್ಲಾಸಲ್ಲಿ ಜ್ಯೋತಿಷ ಕ್ಲಾಸ್ ಸೇರ್ಕೊಂಡಿದ್ದೀರಿ ಇಲ್ಲ ಅದು ವಿಷಯ ಬೇರೆ ಬಟ್ ನೀವು ರಹಸ್ಯಗಳನ್ನು ಕಲಿಕೆ ಯಾವುದು ಬುಕ್ಸ್ ಸಿಗುತ್ತೆ ನಿಮಗೆ ಇನ್ನು ಕೆಲವೆಲ್ಲ ಯೂಟ್ಯೂಬಲ್ಲಿ ಕೂಡ ಬಹಳಷ್ಟು ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ ಆರಾಧ್ಯ ಆಸ್ಟ್ರೋ ಅಂತ ಆರಾಧ್ಯ ಆಸ್ಟ್ರೋದಲ್ಲಿ ಹೋಗಿ ಅಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನು ಒಂದಷ್ಟು ರಹಸ್ಯಗಳನ್ನು ಅಲ್ಲಿ ಕೂಡ ಹಂಚಿದ್ದೇನೆ ನಾನು ಸೊ ಅಲ್ಲಿ ಹೋಗಿ ನೀವು ವೀಡಿಯೋಸ್ಗಳನ್ನು ನೋಡಿ ಕೂಡ ಎಂಜಾಯ್ ಮಾಡ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಮುಂದೆ ಕೂಡ ಒಳ್ಳೊಳ್ಳೆ ವೀಡಿಯೋಸ್ ಅನ್ನು ಅದರಲ್ಲಿ ಅಪ್ಲೋಡ್ ಮಾಡಿಯೇ ಮಾಡ್ತೇವೆ ಆವಾಗ ಕೂಡ ನಿಮಗೆ ರಹಸ್ಯಗಳು ತಿಳಿಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗೇನಾಗುತ್ತೆ ಏತ್ ಹೌಸಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಪೀಡೆಗಳು ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ ಆಗುವಂಥದ್ದು ಅದೆಲ್ಲವೂ ಕೂಡ ಏನಂದ್ರೆ ಮಂಗಮಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲಪ್ಪ ಎಲ್ಲೊಂದ್ ಕಡೆ ಕಣ್ಣಿನ ಒಳಗೇನೆ ಹೋಗಬೇಕಿತ್ತು ಕಣ್ಣಿನ ಸೈಡಿಂದ ಹೊರಟೋಯ್ತು ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಫಾಲೋ ಮಾಡಿ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಇನ್ನು ಯಾರೆಲ್ಲ ರೀಸರ್ಚ್ ಮಾಡ್ತಾರೆ ಅಲ್ವಾ ಸಂಶೋಧನಾ ಫೀಲ್ಡ್ ಅಲ್ಲಿ ರೀಸರ್ಚ್ ಮಾಡ್ತಾರೆ ಅವರಿಗೆಲ್ಲ ಆ ಒಂದು ಮನೆ ಉಂಟು ಆಲ್ರೆಡಿ ಕ್ಲೆನ್ಸಿಂಗ್ ಆಗಿರ್ತದೆ ಏನು ತೊಂದರೆ ಇಲ್ಲ ಅಲ್ವಾ ಇನ್ನು ಕೆಲವರು ಗಣಿಗಾರಿಕೆ ಮಾಡ್ತಾರೆ ಗಣಿಯ ಒಳಗೆ ಹೋಗಿ ಕೆಲಸ ಮಾಡ್ತಾರೆ ಅಥವಾ ಗಣಿ ಗಣಿಗಾರಿಕೆ ಮಾಡುವಲ್ಲಿನೇ ಇವರು ವಾಸ ಮಾಡ್ತಾರೆ ಅಥವಾ ಗಣಿಗಾರಿಕೆ ಮಾಡುವಲ್ಲಿ ಇವರು ಅವರ ಒಂದು ಮೇಜರ್ ಆದಂತಹ ಒಂದು ಮೇಜರ್ ಆದಂತಹ ಒಂದು ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಯಾವುದೋ ಒಂದು ರೂಪದಲ್ಲಿ ಆವಾಗ ಕೂಡ ಏತ್ ಹೌಸ್ ಏನಿದೆ ಅದು ಕ್ಲೆನ್ಸಿಂಗ್ ಆಗುತ್ತೆ ಆವಾಗ ಕೂಡ ಸೆಕೆಂಡ್ ಲಾರ್ಡ್ ಏತ್ ಹೌಸ್ ಅಲ್ಲಿ ಇದ್ದಾಗ ಬಹಳ ಬಹಳ ಈಸಿಯಾಗಿ ಹಣಕಾಸನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಓಕೆನಾ ಒಂದು ವೇಳೆ ಇದು ಯಾವುದನ್ನು ಮಾಡಿಲ್ಲ ನಿಮಗೆ ಯಾವಾಗ ಯಾವಾಗ ನೋಡಿದ್ರು ಕೂಡ ನಿಮ್ಮ ಗಂಡನ ಮನೆಯವ್ರ ಜೊತೆಗೆ ಜಗಳ ಅಲ್ವಾ ಅತ್ತೆಯನ್ನು ನೋಡಿದರೆ ಆಗೋದಿಲ್ಲ ಮಾವನನ್ನು ನೋಡಿದರೆ ಆಗೋದಿಲ್ಲ ಅಥವಾ ಅವರ ಅವರ ಒಡ ಹುಟ್ಟಿದವರು ನೋಡಲಿಕ್ಕೆ ಆಗುವುದಿಲ್ಲ ಅಥವಾ ಹೆಂಡತಿ ಮನೆಯವರಿಗೆ ಗಂಡನ ಮನೆಯವ್ರ ಜೊತೆಗೆ ಜಗಳ ಗಂಡನ ಮನೆಯವರಿಗೆ ಹೆಂಡತಿ ಮನೆಯವ್ರ ಜೊತೆಗೆ ಜಗಳ ಏನಾಯ್ತು ಅಥವಾ ನಿಮಗೆ ಯಾವುದೋ ಒಂದು ರೂಪದಲ್ಲಿ ರಹಸ್ಯಗಳೇ ಗೊತ್ತಿಲ್ಲ ಅಥವಾ ನಿಮಗೆ ಜ್ಯೋತಿಷ್ ಅಂದ್ರೇನೆ ಅಲರ್ಜಿ ಅಥವಾ ನಿಮಗೆ ವಾಸ್ತು ಅಂದ್ರೇನೆ ಅಲರ್ಜಿ ಏನೋ ಒಂದು ರೂಪದಲ್ಲಿ ಅದನ್ನು ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ಅವಾಗ ಸೆಕೆಂಡ್ ಲಾರ್ಡ್ ಏತ್ ಹೌಸ್ ಆ ಮೂಮೆಂಟ್ ಅಲ್ಲಿ ಅಂದಾಗ ನಿಮ್ಮ ಹಣ ಎಲ್ಲ ಕರಗಿ ಹೋಗುತ್ತೆ ಯಾರ್ಯಾರಿಗೋ ಕೊಟ್ಟು ಹೋಗುತ್ತೆ ಮುಳುಗಿ ಹೋಗುತ್ತೆ ಅದು ಬರ್ಕತ್ತನ್ನ ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಸರ್ ನಮಸ್ತೆ ನಮ್ಮ ಮಗನ್ ಸರ್ ಹೆಸರು ಗುರುಪ್ರಸಾದ್ ಅಂತ ಹತ್ತೊಂಬತ್ತು ರಾತ್ರಿ ಹನ್ನೆರಡು ಹದಿನೈದು ಅಂದ್ರೆ ಆರನೇ ತಾರೀಕು ರಾತ್ರಿ ಏಳನೇ ತಾರೀಖು ಸರ್ ಹನ್ನೆರಡು ಹದಿನಾರು ಹದಿನೈದು ಹದಿನೈದು ಸರ್ ಹುಟ್ಟಿದಲ್ಲಿ ಹೊಸಪೇಟೆ ಸರ್ ಹೊಸಪೇಟೆ ಓಕೆ ನಕ್ಷತ್ರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಹೌದು ಸರ್ ಹೌದು ಸರ್ ಏನ್ ತಿಳ್ಕೊಡ್ಬೇಕಮ್ಮ ಹೇಳಿಬಿಡಿ ಅವರು ಚಿಟ್ಟು ಜಾಸ್ತಿ ಸರ್ ಮೊದ್ಲು ಪರವಾಗಿಲ್ಲ ಮೊದ್ಲಿಂದ ಹಂಗೆ ಇದಾನ ಮೊದ್ಲು ಪರವಾಗಿಲ್ಲ ಇವಾಗ ಒಂದು ತಿಂಗಳ ಎರಡು ತಿಂಗಳಿಂದ ಜಾಸ್ತಿ ಸಿಟ್ಟು ಮಾತಾಡಲ್ಲ ಯಾರ್ ಜೊತೆನು ಒಳ್ಳೇದಾಯ್ತು ಬೇಡ ಕೆಲಸ ಮಾಡ್ತಾನೆ ಎಲ್ಲ ಮಾಡ್ತಾನೆ ಆದ್ರೆ ತಾಯಿ ತಂದೆ ಮನೆಯವರಂದ್ರೆ ಹೊರಗಡೆ ಚೆನ್ನಾಗಿದೆನ್ ಸರ್ ಅಲ್ಲಮ್ಮ ನೀವು ತಾಯಿ ತಾನೆ ಹೌದು ಸರ್ ನೀವು ಮಾತಾಡಿದ ಯಾವ ರೀತಿ ಗೊತ್ತಾಯಿತ ಈಗ ನೀವು ಮಾತಾಡಿ ನೀವು ಮಾತಾಡಿ ನನಗೆನೇ ಹೆದ್ರಿಕೆ ಆಯ್ತು ಇಲ್ಲಿ ಹಾಗಾದ್ರೆ ಏನಾಯ್ತು ಈಗ ಅಲ್ವಾ ಅಥವಾ ನಿಮ್ಮದೇ ಸ್ವಭಾವ ಅವನಲ್ಲಿ ಉಂಟು ಅಂತ ಆಯ್ತು ರೈಟ್ ಓಕೆನಾ ಅಥವಾ ನೀವು ಕೂಲ್ ಆದ್ರೆ ಅವನು ಕೂಲ್ ಆಗ್ತಾನೆ ಓಕೆನಾ ಹಾಯ್ ಸರ್ ಕೂಲ್ ಇದೀನಿ ಸರ್ ಅಂತ ಮಾತಾಡಿದ್ರು ಅಮ್ಮನೇ ಮಾತಾಡ್ತಾರೆ ಅಮ್ಮ ನಾನೇನ್ ಏನು ಹೇಳ್ತೀನಿ ಅಂದ್ರೆ ಹ ಮನೆಯಲ್ಲಿ ಅಂತ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಅದನ್ನ ಕಲಿತಾ ಇರ್ತಾರೆ ಅದಕ್ಕೋಸ್ಕರ ಯಾಕಂದ್ರೆ ನೀವು ಕರೆ ಮಾಡುವಾಗ್ಲೇ ನೀವ್ ಯಾರಂತ ಹೇಳಿಲ್ಲ ಆ ನಂತರ ನೀವು ಯಾವ ಊರಿಂದ ಕರೆ ಮಾಡ್ತಿದ್ರೆ ಅದನ್ನು ಹೇಳಿಲ್ಲ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರಿ ಈಗ ಒಮ್ಮೆಲೆ ಅಲ್ವಾ ನನ್ನ ಮಗನ ಬಗ್ಗೆ ಕೇಳಬೇಕು ಗುರುಪ್ರಸಾದಂತ ಹೆಸರು ಹೀಗೊಂಡು ಈಗ ಹೇಳಿದ್ರಿ ತಾನೇ ಬುಲೆಟ್ ಅನ್ನು ಆ ರೀತಿ ಮಗ ಕೂಡ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ ಅದೇ ಬುಲೆಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೇಳುದು ಸ್ವಲ್ಪ ಕೂಲ್ ಆಗಿರಿ ಸ್ವಲ್ಪ ಕಾಮ್ ಆಗಿರಿ ಏನ್ ಮಾತಾಡ್ತಿದ್ದೀನಿ ಅದನ್ನು ಸ್ವಲ್ಪ ಸೆನ್ಸಿ ಸೆನ್ಸಿಟಿವ್ ಆಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಗನ ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ ಗುರುಪ್ರಸಾದ ಅಂತ ಹೆಸರು ಇಟ್ಟಿದ್ದೀರಾ ಇವನು ಮನೆಯಿಂದ ದೂರ ಹೋಗಬೇಕು ಟ್ರಾವೆಲಿಂಗ್ ಮಾಡಬೇಕು ಮತ್ತೆ ವಿದೇಶ ಪ್ರಯಾಣ ಮಾಡಬೇಕಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾದಂತಹ ಒಂದು ಯೋಗ ಭಾಗ್ಯ ನೆಕ್ಸ್ಟ್ ಕ್ರಿಯೇಟ್ ಆಗುತ್ತೆ ಮೇ ಬಿ ಮದುವೆ ಆದ ನಂತರ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತದೆ ಈ ಮೂಮೆಂಟ್ ಅಲ್ಲಿ ಅವನನ್ನು ಕೆದಕ್ಲಿಕ್ಕೆ ಹೋಗ್ಬೇಡ ಯಾಕಂದ್ರೆ ಇಷ್ಟವರಿಗೆ ಕೇತು ದೇಶ ನಡೀತಾ ಇತ್ತು ಜಸ್ಟ್ ಈಗ ದೇಶ ಸ್ಟಾರ್ಟ್ ಆಗಿದೆ ಶುಕ್ರನಿಂದ ಒಳ್ಳೆ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಶುಕ್ರನಿಂದ ಅವನು ಪ್ರಯಾಣ ಮಾಡ್ತಾನೆ ಒಳ್ಳೆ ಕೆಲಸದಲ್ಲಿ ಇರ್ತಾನೆ ಒಳ್ಳೆ ರೀತಿಯಲ್ಲಿ ಅವನ ಜೀವನವನ್ನ ಸಾಗಿಸ್ತಾನೆ ಒಂದು ಇಂಡಿಕೇಶನ್ ಉಂಟು ನೀವು ವರಿ ಮಾಡುವಂತ ಅಗತ್ಯ ಶುಕ್ರ ದೇಶ ಏನಾಗುತ್ತೆ ಅಂದ್ರೆ ಜಸ್ಟ್ ಸ್ಟಾರ್ಟ್ ಆಗಿದೆ ಶುಕ್ರ ದೇಶ ಶುಕ್ರನಲ್ಲಿ ಶುಕ್ರ ಭುಕ್ತಿ ಮುಗಿಬೇಕಾದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರು ಬರಬೇಕಮ್ಮ ಅಲ್ಲಿವರೆಗೆ ಕೂಡ ಪೇಷನ್ಸ್ ಇಟ್ಕೊಂಡು ಕಾಯ್ಬೇಕಾದಂತಹ ಅನಿವಾರ್ಯತೆ ಉಂಟು ನಿಮಗೆ ಗುರುಪ್ರಸಾದ್ ಅವರಿಗೆ ಹೇಳಿ ಅವ್ರಿಗೆ ಏನು ಹೇಳಿ ಅಂದ್ರೆ ಅವ್ರಿಗೆ ಏನು ಏನ್ ಮಾಡಿ ಅಂದ್ರೆ ತೊಗರ್ ಬೆಳೆ ಗೊತ್ತಲ್ಲಮ್ಮ ತೊಗರ್ಬೇಳೆ ಬೇಳೆಯಿಂದ ಪ್ರತಿದಿನ ನಿವಾಳಸೀಮಾ ಒಂದು ಹಿಡಿ ಬೇಳೆನ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ಕ್ಲಾಕ್ ವಯಸ್ಸಲ್ಲಿ ನಿವಾಳಿಸಿ ಅದನ್ನ ಹಕ್ಕಿಗಳಿಗೆ ಹಾಕಿ ಬಿಡಿಮ್ಮ ಓಕೆನಾ ಮನೆಯಲ್ಲಿ ಆದಷ್ಟು ರೆಡ್ ಕಲರ್ನ ರಿಮೂವ್ ಮಾಡಿ ಮ ರೆಡ್ ಕಲರ್ ಗೋಡೆ ರೆಡ್ ಕಲರ್ ಪರ್ದೆ ರೆಡ್ ಕಲರ್ ಸೋಫಾ ಏನೇ ಇದ್ದು ರೆಡ್ ನ ರಿಮೂವ್ ಮಾಡಿ ಮನೆಯಿಂದ ಕ್ರೀಮ್ ನ ಜಾಸ್ತಿ ಯೂಸ್ ಮಾಡಿಮಾ ಅಂತರ ಅವ್ನಿಗೆ ಜಾಸ್ತಿ ನೀರ್ ಕುಡಿಲಿಕ್ಕೆ ಹೇಳಿ ಅದು ತುಂಬಾ ಚೆನ್ನಾಗಿರ್ತದೆ ಈ ಮೂಮೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಗೆ ಬಟ್ ಮೂವತ್ತು ಬಂದ ನಂತರ ಈ ಜಾತಕ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಈಗಂತ ಅವನ ಜೊತೆ ಏನು ಹೆಚ್ಚಿಗೆ ಏನು ಹೇಳಿಕ್ ಹೋಗ್ಬೇಡಿ ನೀವು ಕೂಲ್ ಆಗಿರಿ ಅವನು ಕೂಲ್ ಆಗ್ತಾನೆ ವರಿ ಮಾಡಬೇಡಿ ಒಳ್ಳೇದಾಗ್ಲಿ ಸರ್ ಮಾ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದ ಓಕೆನಾ ನಿಮ್ಗೆ ಗೊತ್ತಾಯ್ತು ಹೇಗೆ ಮಾತಾಡಿದ್ರು ಅವ್ರು ಅಂತ ಅವ್ರು ಮಾತಾಡೋಲಿ ಗೊತ್ತಾಯ್ತು ಈ ಮಗ ಸಾಧಾರಣದವ ಅಲ್ಲ ಅಂತ ಓಕೆನಾ ಡೈರೆಕ್ಟ್ ಅಟ್ಯಾಕ್ ನನ್ನ ಮಗನ ಮಗ ಕೇಳಬೇಕು ಅಲ್ವ ಗುರುಪ್ರಸಾದ್ ಹೆಸರು ಇರ್ತಿ ಓಕೆನಾ ಸೊ ಓಕೆ ಯಾಕಂದರೆ ಮಗನ ಭವಿಷ್ಯ ಏನುಂಟು ಅಮ್ಮನ ಕೈಯಲ್ಲಿಂಟು ರೈಟ್ ತಾನು ಅಮ್ಮ ಆಗಿಬಿಟ್ರಿ ಅಲ್ವಾ ಇವ್ರು ಏನು ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಗಂಡ ಹೆಂಡತಿ ಫೈಟಿಂಗ್ ಮಾಡ್ಕೊಳ್ತಾರೆ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾರೆ ಅದಕ್ಕೇನಾಗುತ್ತೆ ಅದು ಇಂಪ್ಯಾಕ್ಟ್ ಏನು ನಿಮ್ಮ ಮಕ್ಕಳ ಮೇಲೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಮಾತು ಬೆನಿಫಿಟ್ಗಳು ನಾನು ಕೆಲವು ರಿಸರ್ಚ್ ಮಾಡಿದ್ದೇನೆ ಇದರ ಬಗ್ಗೆ ಅದೇನಂದ್ರೆ ಈ ಮಕ್ಕಳಿದ್ದಾರಲ್ವಾ ಮಕ್ಕಳು ನಾವು ಹೇಳಿದ್ದನ್ನು ಕೇಳುವುದಿಲ್ಲ ಆಯ್ತಾ ನೀವು ಮಾಡಿದ್ದನ್ನು ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಏನು ಬೇಕಾದರೂ ಮಾಡಿದ್ದೀವಿ ನೀವು ಹೇಳಿದ್ದನ್ನು ಅವ್ರು ಕೇಳುವುದೇ ಇಲ್ಲ ನೀವೇನು ಮಾಡ್ತೀರಾ ಅವ್ರ ಮುಂದೆ ಜಗಳ ಮಾಡ್ತೀರ ಅವ್ರು ಜಗಳ ಮಾಡ್ತಾರೆ ಓಕೆನಾ ನೀವು ಗಂಡ ಹೆಂಡತಿ ಭಾಳ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತೀರಾ ಒಳ್ಳೆ ರೀತಿಯಲ್ಲಿ ಇದ್ದೀರಾ ಕಾಂಪ್ರಮೈಸ್ ಅಲ್ಲಿ ಪ್ರೀತಿ ಆ ಮಕ್ಕಳು ಕೂಡ ಅದೇ ರೀತಿ ಇರ್ತದೆ ಅದಕ್ಕೆ ಸಂಸ್ಕಾರ ಅಂತ ಏನು ನೋಡೋದು ತಂದೆ ತಾಯಿಯಿಂದಲೇ ಟ್ರಾನ್ಸ್ಫರ್ ಆಗ್ಬೇಕು ಆಗ್ಬೇಕೆ ಹೊರತು ಬೇರೆ ಏನು ಕೂಡ ಮಾಡೋ ಹಾಗಿಲ್ಲ ಇನ್ನೊಂದನ್ನ ನಾನು ನೋಡಿದಿನಿ ಏನು ಗೊತ್ತಾ ಕೆಲವರಲ್ಲಿ ಕಂಪ್ಲೇಂಟ್ಸ್ ಇರ್ತದೆ ನಮ್ಮ ಮಕ್ಕಳಿಗೆ ಹೊರಗಿನದ್ದೇ ತಿನ್ನಲಿಕ್ಕೆ ಬೇಕು ಪಿಜ್ಜಾ ಬೇಕು ಬರ್ಗರ್ ಬೇಕು ಚಾಕ್ಲೇಟ್ ಬೇಕು ಇನ್ನೇನು ಕೂಡ ಓಕೆನಾ ಇದು ನನ್ನ ತಲೆ ಕೂಡ ಕೆಡಿಸಿರುವಂತದ್ದು ಅಂದರೆ ವಾ ಇವರಿಗೆಲ್ಲ ಅದೇ ಬೇಕು ಯಾವ್ದಾರ ತಿನ್ನಲಿಕ್ಕೆ ಇಷ್ಟಪಡಲ್ಲ ಮನೆಯದವ್ರಿಗೆ ಬೇಕಾಗಿಲ್ಲ ಈಗಿನ ಹೆಚ್ಚಿನ ಮಕ್ಕಳಿಗೆ ಅಲ್ಲಿ ಏನು ಬಂತು ಅಂತಂದ್ರೆ ತಂದೆ ತಾಯಿ ಚಿಕ್ಕಂದಿನಿರುವಾಗ ಚಿಕ್ಕಂದಿನಲ್ಲಿ ಇವರು ಕೂಡ ಅಂಗಡಿಯ ಚಾಕ್ಲೇಟನ್ನು ಹೋಗಿ ತಗೊಂಡು ತಿಂದಿರ್ತಾರೆ ಅಂಗಡಿಯ ಚಾಕ್ಲೇಟನ್ನು ಅಂಗಡಿಯ ವಸ್ತುಗಳು ತುಂಬ ಇಷ್ಟ ಚಿಕ್ಕಿ ತಗೊಳ್ಳೋದು ಚಾಕ್ಲೇಟ್ ತಗೊಳ್ಳೋದು ಇನ್ನೇನು ಅವಾಗೆಲ್ಲ ಮೇ ಬಿ ಲೇಸ್ ಕೂಡ ಇರುವುದಿಲ್ಲ ಬಟ್ ಅದೆಲ್ಲ ತಿಂದಿರ್ತಾರೆ ಓಕೆನಾ ಹೆಚ್ಚಾಗಿ ಹೊರಗಡೆಯಿಂದ ಚಾಕ್ಲೇಟ್ಗೆ ತಿನ್ನೋದು ತುಂಬ ಇಷ್ಟ ಒಂದು ಹತ್ತು ವಯಸ್ಸು ಸಿಕ್ಕಿದ್ದು ಐವತ್ತು ವಯಸ್ಸು ಸಿಕ್ಕಿದ್ದು ಅಂದರೆ ಹೋಗಿ ಚಾಕ್ಲೇಟ್ ತಂದು ತಿಂದಿರ್ತಾರೆ ಸೊ ಅಂಥವರ ಮಕ್ಕಳೇ ಇವತ್ತು ಪಿಜ್ಜಾ ಬರ್ಗರ್ ತಿಂತಾ ಇದ್ದಾರೆ ರೈತನೇ ಬಟ್ ಅದು ಒಂದು ಸಮಯದವರೆಗೆ ಬರುತ್ತೆ ಆ ನಂತರ ಅದು ಇರೋದಿಲ್ಲ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ಅದಕ್ಕೆ ಬೇಕಾಗಿ ಯಾವುದೇ ಟ್ರೀಟ್ಮೆಂಟ್ ಕೂಡ ಬೇಕಾಗಿಲ್ಲ ಯಾಕಂದರೆ ನೀವು ಮಾಡಿದಿರಲ್ವಾ ಅದೇ ಡಿ ಎನ್ ಎ ತಾನೇ ಅಲ್ಲಿ ಈಗ ಟ್ರಾನ್ಸ್ಫರ್ ಆಗಿದ್ದು ಅವರು ಮಾಡ್ತಾರೆ ಈಗ ರೈತನೇ ಓಕೆನಾ ಸೊ ನೀವು ಚಿಕ್ಕಂದಿನಲ್ಲಿ ಏನು ಮಾಡಿದಿರಾ ಈಗ ನಿಮ್ಮ ಮಕ್ಕಳು ಕೂಡ ಚಿಕ್ಕಂದಿನಲ್ಲಿ ಅದನ್ನೇ ಮಾಡ್ತಾರೆ ಅವರು ಯಾವುದೇ ಕಾರಣಕ್ಕೂ ಗೆ ಒಳಗಾಗಲ್ಲ ನಿಮ್ಮ ಡಿ ಎನ್ ಅವರಲ್ಲಿ ಕೆಲಸ ಮಾಡ್ತೊಂಡ್ರು ಹಾಗಾದ್ರೆ ನೀವು ಹೇಗಿದ್ದೀರಾ ಹಾಗೇನೆ ಅವ್ರು ಕೂಡ ಇರ್ತಾರೆ ಮತ್ತೆ ಮಕ್ಕಳಿಗೆ ಬುದ್ಧಿ ಹೇಳಲಿಕ್ಕೆ ನಾನು ಈಗ ಕೆಲವೆಲ್ಲ ಮಕ್ಕಳು ಶಾಲೆಗೆ ಚಕ್ಕರ್ ಆಗ್ತಾರೆ ಬಂಕ್ ಮಾಡ್ತಾರೆ ಕಾಲೇಜ್ ಬಂಕ್ ಮಾಡ್ತಾರೆ ಅದರಂತ ನೀವು ಕೂಡ ಮರದಲ್ಲಿ ಹತ್ತಿ ಕೂತಿರ್ಬೋದು ಶಾಲೆಗೆ ಹೋಗದೆ ಒಂದು ಮರದಲ್ಲಿ ಹತ್ತಿ ಕೂತಿರ್ಬೋದು ಯಾರ ಜೊತೆ ತಿರುಗಲಿಕ್ಕೆ ಹೋಗಿರ್ಬೋದು ಶಾಲೆ ಬಂಕ್ ಮಾಡಿರ್ತೋ ಅದಕ್ಕೆ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಸೊ ಒಂದು ಸಮಯದವರೆಗೆ ಇದೆಲ್ಲ ನಡೀತದೆ ಅವರಿಗೆ ಕರೆಕ್ಟ್ ಬುದ್ಧಿ ಬಂದ ನಂತರ ಏನು ಕೂಡ ಆಗಲ್ಲ ಚಿಂತೆ ಮಾಡುವಂತಾಗತ್ತೆ ಖಂಡಿತ ಇಲ್ಲ ಅವೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಂದ್ ಬೇಡ ಈಗ ನಾನು ಮಾತಾಡಿದ್ದು ನಿಮಗೆ ಸೆಕೆಂಡ್ ಲಾರ್ಡ್ ಏಯ್ತ್ ಹೌಸ್ ಅಲ್ಲಿ ಬಂದಾಗ ಅದನ್ನು ಪಾಸಿಟಿವ್ ವೇ ಅಲ್ಲಿ ಯಾವ ರೀತಿ ತಗೊಂಡು ಹೋಗ್ಬೇಕು ಈಗ ನಿಮಗೆ ರೈಟ್ ಆಕ್ಚುಲಿ ಅದು ನೆಗೆಟಿವ್ ಅದು ತುಂಬ ಸುಲಭ ಅಲ್ಲ ಬಟ್ ನಾನು ಸ್ಟಡಿ ಮಾಡಿದ ಪ್ರಕಾರ ಯಾರಿಗೆಲ್ಲ ಏಯ್ತ್ ಹೌಸಲ್ಲಿ ಎಂಟನೇ ಮನೆಯಲ್ಲಿ ಒಂದಷ್ಟು ಪ್ಲಾನೆಟ್ಸ್ ಇರ್ತದೆ ಮೂರರಿಂದ ನಾಲ್ಕು ಪ್ಲಾನೆಟ್ಸ್ ಇರ್ತದೆ ಅವರೆಲ್ಲರೂ ಕೋಟ್ಯಾಧೀಶರಾಗುವಂಥ ಯೋಗ ಭಾಗ್ಯವನ್ನು ಹೊಂದತಕ್ಕಂಥವ್ರು ಆಗಿರ್ತಾರೆ ಬಹಳಷ್ಟು ಬಹಳಷ್ಟು ಅವರಿಗೆ ಫೇವರೇಬಲ್ ಆಗುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಬಟ್ ಅದನ್ನು ಏಯ್ತ್ ಹೌಸ್ ನೀವು ಬಹಳ ಪಾಸಿಟಿವ್ ವೇಲಿ ಯೂಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಸ್ತ್ರೀ ಜಾತಕ ಸ್ತ್ರೀ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ಮೂರಿಂದ ನಾಲ್ಕು ಪ್ಲಾನೆಟ್ಸ್ ಬರೋದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಹಾಗಾದರೆ ಅವ್ರು ಏನು ಮಾಡಬೇಕಾಗುತ್ತೆ ಅವರು ಯಾವುದಾದ್ರೂ ಅಂತಹ ಅಂತಹ ರಹಸ್ಯಗಳನ್ನು ಕಲಿಬೇಕಾಗುತ್ತೆ ಅಂತಹ ರಹಸ್ಯಗಳನ್ನು ಕಲಿತು ಸಮಾಜ ಸೇವೆ ಮಾಡಬೇಕಾಗುತ್ತೆ ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಟ್ರಾನ್ಸ್ಫರ್ಮೇಷನ್ಗೆ ಟ್ರಾನ್ಸ್ಫರ್ಮೇಷನ್ ಕೊಡುವಂಥ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕು ಆವಾಗ ಹೋಗಿ ಅವ್ರಿಗೆ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಒಂದು ವೇಳೆ ಅದನ್ನು ಮಾಡಿಲ್ಲ ಅನೈತಿಕತೆಯಲ್ಲಿ ಹೋದರು ಅಂತ ಇಟ್ಕೊಳ್ಳಿ ಯಾಕಂದರೆ ಎಂಟನೇ ಮನೆ ಬಂದು ನಿಮ್ಮ ಸೆಕ್ಷುವಲ್ ಪಾರ್ಟ್ ಅದು ಹಾಗಾದಲ್ಲಿ ಅನೈತಿಕತೆಯನ್ನು ನೀವು ಪ್ರತಿಪಾದಿಸಿದ್ರಂದಾಗ ಅನೈತಿಕತೆ ಆವಾಗ ಎಂಟನೇ ಮನೆಯಲ್ಲಿರುವ ಪ್ಲಾನೆಟ್ಸ್ ಎಲ್ಲವೂ ಕೂಡ ನಿಮ್ಮ ಆಯುಷ್ಯಕ್ಕೆ ಸಮಾರಕ ರೀತಿಯಲ್ಲಿ ಅದು ವರ್ತನೆಯನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ಅದು ಗೊತ್ತಿರಬೇಕು ನಾವು ಈ ಪ್ಲಾನೆಟ್ಸ್ಗಳನ್ನು ಯಾವ ರೀತಿ ಪಾಸಿಟಿವಿಯಲ್ಲಿ ತಗೊಂಡೋಗಲಿಕ್ಕೆ ಸಾಧ್ಯತೆ ಉಂಟು ಆ ಟೆಕ್ನಿಕ್ಸ್ ನಿಮ್ಮಲ್ಲಿಗೆ ಗೊತ್ತು ಉಂಟು ಅಂತಾದಾಗ ಜಾತಕದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಮಾಡಬಹುದು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ನಾವು ಗೊತ್ತಾಯಿದ್ದೀಗ ಓಕೆ ಇನ್ನು ಬಂದು ಸೆಕೆಂಡ್ ಲಾರ್ಡ್ ನೈನ್ ಹೌಸಲ್ಲಿ ಬಂದಾಗ ಅಲ್ವಾ ಎರಡನೇ ಮನೆ ಬೇದಿ ಧನ ಹಣಕಾಸು ಎಲ್ಲಿಂದ ಬರುತ್ತೆ ನಿಮಗೆ ಹೇಗೆ ಬರುತ್ತೆ ಅಲ್ವಾ ಹಾಗಾದರೆ ನೈನ್ ಹೌಸಂಡ್ ನೈನ್ತ್ ಹೌಸ್ ಒಂದು ಭಾಗ್ಯಸ್ಥಾನ ಹಾಗಾದ್ರೆ ಅದು ಹೇಗೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋದು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಬೇಡ ನಿನ್ನೆ ನಿಮಗೆ ವಾಸ್ತುವಿನಲ್ಲಿ ಹೇಳಿದ್ದೇನೆ ದುಡ್ಡು ಉಳಿಬೇಕು ದುಡ್ಡು ಅಲ್ವಾ ದುಡ್ಡು ಉಳಿಬೇಕು ನಿಮಗೆ ಅಂದಾಗ ಸೊ ದುಡ್ಡು ಉಳಿಬೇಕು ಏನು ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಬೇಕು ನಿನ್ನೆ ಹೇಳಿಕೊಟ್ಟಿದ್ದೇನೆ ಅದರಿಂದಾಗಿ ನಿನ್ನೆ ಯಾರೆಲ್ಲ ನಮ್ಮ ಕಾರ್ಯಕ್ರಮವನ್ನು ನೋಡಿಲ್ಲ ದೈಜಿ ವರ್ಲ್ಡ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ನನ್ನ ಕಾರ್ಯಕ್ರಮ ಆಲ್ರೆಡಿ ಅಪ್ಲೋಡ್ ಆಗಿರ್ತದೆ ಸೊ ಅದನ್ನು ನೋಡಿ ಅಂತ ಹೇಳ್ತೇನೆ ಅದರಲ್ಲೆಲ್ಲ ಮಾಹಿತಿಗಳನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರ್ತೇನೆ ಸೊ ಆ ಮಾಹಿತಿಗಳನ್ನು ಪಡ್ಕೊಂಡು ಮನೆಯಲ್ಲಿ ಅದನ್ನು ನೀವು ಪ್ರಿಪೇರ್ ಮಾಡಿ ಹಣಕಾಸಿನ ವಿಚಾರದಲ್ಲಿ ಇದ್ದಂತ ಸಮಸ್ಯೆಗಳು ಮೇ ಬಿ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಓಕೆ ನಾವು ಗೊತ್ತಾಯ್ತು ಈಗ ಬಂದ್ಬೇಡ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮೋಟಾಪ ರೈಟ್ ತಾನೆ ಮೋಟಾಪ ದಪ್ಪ ಆಗಿಬಿಡ್ತೇವೆ ಅಲ್ಲ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಯಾರ್ದು ದಪ್ಪಾಗಿ ಆಗಿಬಿಡ್ತಾರೆ ಅದು ಮಕ್ಕಳು ಕೂಡ ದಪ್ಪಾಗಿ ಬಿಡ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಗೊತ್ತಿಲ್ಲ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರಪ್ಪ ಏನೇ ಮಾಡಿದ್ರು ಕೂಡ ಅದು ಏನು ಬಿಡ್ತಾ ಬಿಡ್ತಾಯಿಲ್ಲ ಕೆಲವೆಲ್ಲ ಹೆಂಗಸರಿಗೆಲ್ಲ ಇಲ್ಲಿ ಥೈರಾಯ್ಡ್ ಬಂದಾಗ ಕೂಡ ಅವರು ಆಟೋಮೆಟಿಕ್ಲಿ ತನ್ನಿಂದಾನೆ ದಪ್ಪ ಆಗಲಿಕ್ಕೆ ಶುರು ಆಗ್ತಾರೆ ಯಾಕೆ ದಪ್ಪಾಗ್ತಾರೆ ಯಾಕಂದರೆ ಮನೆಯಲ್ಲಿ ವಾಸ್ತುವಿನಲ್ಲಿ ಏನಿರ್ತದೆ ನಿಮ್ಮ ಪೃಥ್ಯು ತತ್ವ ಏನಿದೆ ಪೃಥ್ವಿ ತತ್ವ ಅಂದರೆ ನಿಮ್ಮ ದಕ್ಷಿಣದ ನೈಋತ್ಯ ಭಾಗ ಮತ್ತು ನೈಋತ್ಯ ಭಾಗ ಓಕೆನಾ ದಕ್ಷಿಣ ನೈಋತ್ಯ ನೈಋತ್ಯ ಈ ಪಾರ್ಟ್ ಏನುಂಟು ಯಾವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಪಾರ್ಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಪ್ರೃತ್ಯು ತತ್ವಕ್ಕೆ ಸಂಬಂಧಪಟ್ಟಂಥ ತೊಂದರೆ ಕ್ರಿಯೇಟ್ ಆಗುತ್ತೆ ಆವಾಗ ನಿಮ್ಮ ಬಾಡಿಯಲ್ಲಿ ಕೂಡ ಅದು ಕಾಣಿಸ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಾಡಿ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಏನು ಮಾಡ್ತೀರ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಿಕೊಂಡು ದಪ್ಪ 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 ಆಗಲಿ ಹೊಟ್ಟೆ ಎಲ್ಲ ಹೊರಗೆ ಬರುತ್ತೆ ಇಲ್ಲೆಲ್ಲ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಸೊ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಯಾವುದು ಈಗ ಯಾವಾಗ ನಿಮಗೆ ಪ್ರೀತಿ ಅಥವಾ ಪ್ರಾಬ್ಲಮ್ ಕೊಡ್ತಾ ಉಂಟು ಅಂತ ಅಂತಾದಾಗ ಅದು ಮೇ ಬಿ ಎಲ್ಲದಕ್ಕೂ ಸಮಸ್ಯೆ ಅಂದರೆ ನಿಮಗೆ ಹಣಕಾಸಿಗೂ ಸಮಸ್ಯೆ ಕೊಡುತ್ತೆ ಕೆಲಸದ ವಿಚಾರಕ್ಕೂ ಸಮಸ್ಯೆ ಕೊಡುತ್ತೆ ಆರೋಗ್ಯಕ್ಕೂ ಸಮಸ್ಯೆ ಕೊಡುತ್ತದೆ ನಿಮಗೆ ಮೂವ್ಮೆಂಟ್ ಅನ್ನೋದು ಕಡಿಮೆ ಮಾಡುತ್ತೆ ತೊಂದ್ರೆ ಅಂತೂ ಹಂಡ್ರೆಡ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಹಾಗಾದರೆ ಅದನ್ನು ಸರಿ ಮಾಡಿಕೊಳ್ಳೋದು ಹೇಗೆ ಅದರ ಬಗ್ಗೆ ಒಂದೆರಡು ಟಿಪ್ಸ್ ಅನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ಕಾರ ಗುರುಳ ನಮಸ್ತೆ ನಾನು ಮೈಸೂರಿಂದ ಲೊಕೇಶನ್ ಮಾತಾಡ್ತೇನೆ ಓಕೆ ನನ್ ಡೇಟ್ ಆಫ್ ಬರ್ತ್ ಹದಿನಾಲ್ಕು ಆರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬೆಳಿಗ್ಗೆ ಐದು ಗಂಟೆಗೆ ಓಕೆ ಹುಟ್ಟಿದಲ್ಲಿ ಸರ್ ಮೈಸೂರು 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 ಎಸ್ ಲೋಕೇಶ್ ಅವರೇ ಮೈಸೂರು ನಕ್ಷತ್ರ ಯಾವುದು ನಿಮ್ದು ರೋಹಿಣಿ ನಕ್ಷತ್ರ ಓಕೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕ ರೈಟ್ ಆ ಶನಿ ದಶೆ ಈಗ ನಡೀತಾ ಉಂಟು ನಿಮಗೆ ಓಕೆ ಶನಿ ದಶೆ ಜಸ್ಟ್ ವೇಟ್ ಜಸ್ಟ್ ವೇಟ್ 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 ಶನಿ ದಶೆ ಎರಡು ಸಾವಿರದ ಹದಿನಾಲ್ಕರಿಂದ ಉಂಟು ಸರ್ ಹದಿನಾಲ್ಕರಿಂದ ಶನಿ ದಶೆ ಸ್ಟಾರ್ಟ್ ಆಗಿದೆ ಆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನೋಡೋಣ ಸರ್ ಏನು ಬಿಡಿ ಸರ್ ಆ ಕೆಲಸ ಮತ್ತೆ ದುಡ್ಡಿಂದ ಓಕೆ ಈಗ ಕೆಲಸ ಇಲ್ಲ ಅಂತೀರಾ ಕೆಲಸ ಉಂಟು ಸರಿ ಇಲ್ಲ ಅಂತೀರಾ ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಬಿಟ್ಟು ಬಿಟ್ಟಿದ್ದೀರಾ ಹಾಗೆ ಹೌದು ಹೌದು ಓಕೆ ಕಾರಣ ಬೇಡವಾ ಅದು ಇಲ್ಲ ಅಂತ ಕೆಲಸ ಬೇಡ ಅಂತ ಓಕೆ ಒಂದು ಹರ್ಬಲ್ ಪೌಡರ್ business ಮಾಡ್ತೀನಿ ನಾನು ಓಕೆ ನೀವು ಬೇರೆ ಏನೋ ಮಾಡ್ತಾ ಇದ್ರೆ ಅದಕ್ಕೆ ಕೆಲಸ ಬಿಟ್ಟಿರಬಹುದು ಅದೇ ತಾನೇ ನೀವು ಹೇಳೋದು ಹೌದೌದು ಅದು ಪರವಾಗಿಲ್ಲ ಬೇರೆ ಏನು ಮಾಡ್ತಾ ಇದ್ರೆ ಅದನ್ನ ಮಾಡಿ ಅಂತ ಹೇಳಿದ್ರು ನೋಡಿ ಸರ್ ಏನ್ ಗೊತ್ತಾ ಈ ಜಾತಕದಲ್ಲಿ ಶನಿ ದೇಶ ನೆಡುವಾಗ ಶನಿ ಶನಿಯ ಪ್ಲೇಸ್ಮೆಂಟ್ ಓಕೆ ಅದು ಪರವಾಗಿಲ್ಲ ಇದು ನೀಚ ಬಂಗ ರಾಜಯೋಗ ಕೂಡ ಉಂಟು ಶನಿ ನೀಚನ ಕೂತಿದ್ದಾರೆ ಅದು ವಿಷಯ ಅಲ್ಲ ಬಟ್ ಇಲ್ಲಿ ರಾಹುನ ಇಂಪ್ಯಾಕ್ಟ್ ಬಹಳ ಜಾಸ್ತಿ ಬರ್ತಾ ಉಂಟು ರಾಹುನ ಇಂಪ್ಯಾಕ್ಟ್ ಬಂದಾಗ ಏನಾಗುತ್ತೆ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ಬೇಕು ಬಹಳ ಕಡಿಮೆ ಕಡಿಮೆ ಅವಧಿಯಲ್ಲಿ ದುಡ್ಡು ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ವೇ ಅದನ್ನ ನೀವು ಹುಡ್ಕೊಂಡು ಹೋಗ್ತೀರಾ ಅದಕ್ಕೆ ನಿಮ್ಗೆ ಕೆಲ್ಸದಲ್ಲಿ ಇಂಟ್ರೆಸ್ಟ್ ಬರಲ್ಲ ರೈಟ್ ಹೌದು ರಾಹುನದ ಇಂಪ್ಯಾಕ್ಟ್ ಶನಿ ಶನಿದೇಶ ನಿಮ್ಗೆ ರಾಹುನ ಇಂಪ್ಯಾಕ್ಟ್ ತುಂಬಾನೇ ಅಂತ ಉಂಟು ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾನೆ ನೋಡಿ ರಾಹು ಚೆನ್ನಾಗಿದೆ ನಿಮಗೆ ನಾನು ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ನಿಮ್ಮ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಎರಡು ಕಡೆ ಕೂಡ ರಾಹುನ ಇನ್ಫ್ಲುಯೆನ್ಸ್ ಇರುವುದರಿಂದ ನೀವು ಈ ಚೈನ್ ಸಿಸ್ಟಮ್ ಅಲ್ಲೆಲ್ಲ ಹೋಗ್ಲಿಕ್ಕೆ ಶುರು ಮಾಡ್ತೀರಾ ಶಾರ್ಟ್ ಕಟ್ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ ನಾನೇನು ಹೇಳ್ತೀನಿ ಅಂದ್ರೆ ಯಾವ್ದಾದ್ರೂ ಒಂದು ಕೆಲಸಕ್ಕೆ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವಾಗ ನೀವು ಒಂದು ಕೆಲಸಕ್ಕೆ ಸೇರ್ಕೊಳ್ತೀರಾ ಆವಾಗ ಏನಾಗುತ್ತೆ ನಿಮ್ಮ ಅಲ್ಲಿ ಒಂದು ಲಕ್ಸುರಿ ಅಥವಾ ನಿಮ್ಮ ಲೈಫ್ ಒಂದು ಕಂಫರ್ಟೆಬಿಲಿಟಿ ಅಂತ ಹೇಳ್ಬಿಟ್ಟು ಅದು ಬರ್ಲಿಕ್ಕೆ ಆಗುತ್ತೆ ಕೆಲಸದಲ್ಲಿ ಇಲ್ಲ ಅಂದಾಗ ರಾಹುವಿನ ಹಿಂದೆನೆ ಹೀಗೆ ಸರ್ಪದ ತರ ಸುತ್ತ ಹೋದಾಗ ಲೋಕೇಶ್ ಅವರಿಗೆ ಅದು ಯಾವ ರೀತಿಯ ಇಂಪ್ಯಾಕ್ಟ್ ಬರ್ಬೇಕು ಅದು ಬರಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ನಿಮಗೆ ಕೆಲಸದಲ್ಲಿ ಸೇರ್ಕೊಂಡು ಅದರ ಸೈಡ್ ಅಲ್ಲಿ ಕೆಲಸವನ್ನ ಮಾಡಿ ಯಾವ್ದು ನಿಮ್ದು ಏನು ಮಾರ್ಕೆಟಿಂಗ್ ಅದು ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನಂಗೆ ಬಟ್ ಅದನ್ನ ಮಾಡಿ ಅಂತ ಹೇಳಿದ್ರೆ ಕೆಲಸದಲ್ಲಿ ಇದ್ಕೊಂಡೇ ಮಾಡ್ಬೇಕು ಸರ್ ಕೆಲಸದಲ್ಲಿ ಇದ್ಕೊಂಡು ಮಾಡಿಲ್ಲ ಅಂದ್ರೆ ಅದು ಲಕ್ಸುರಿ ಅಂತ ಏನ್ ಲೈಫ್ ಲೈಫಲ್ಲಿ ಅದು ಬರ್ಲಿಕ್ಕೆ ಬಿಡಲ್ಲ ಆಕ್ಚುಲಿ ಒಳ್ಳೆ ಜಾತಕ ಇದು ಇದು ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಯಾವಾಗ್ಲೂ ಟೆನ್ಷನ್ ಅನ್ನ ಕೊಡುವಂತ ಜಾತಕ ಸರ್ ಅರ್ಥ ಆಯ್ತಾ ಮ್ಯಾರಿಡ್ ಲೈಫ್ಗೆ ಭೂಮಿ ವಿಚಾರಕ್ಕೆ ಮನೆ ವಿಚಾರಕ್ಕೆ ಯಾವಾಗಲೂ ತೊಂದರೆಯನ್ನು ಇದು ಕ್ರಿಯೇಟ್ ಮಾಡಿದೆ ಹಣಕಾಸಿನ ವಿಚಾರದಲ್ಲಿ ಬಹಳ ದ್ವಂದ್ವಗಳು ಕ್ರಿಯೇಟ್ ಆಗ್ತವೆ ನಿಮ್ಗೆ ಬಟ್ ನಾನು ಹೇಳಿದಂತ ಟೆಕ್ನಿಕ್ ಅನ್ನ ಲೋಕೇಶ್ ಅವರು ಫಾಲೋ ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ಜಾತಕದಲ್ಲಿ ಚಂದ್ರ ಹುಚ್ಚನಾಗಿದ್ದಾನೆ ಯಾವತ್ತಿದ್ರು ಕೂಡ ಈ ಒಂದು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ರುದ್ರಾಭಿಷೇಕ ಕೊಡ್ತಾ ಬನ್ನಿ ಅಂತ ಹೇಳ್ತೇನೆ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಮೂವ್ಮೆಂಟ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಪಡೀತೀರ ಪರವಾಗಿಲ್ಲ ಅಂತ ಜಾತಕ ಬ್ಯಾಲೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ಹೇಳಿದ ಟೆಕ್ನಿಕ್ ಗೊತ್ತಾಯ್ತಾ ಲೋಕೇಶ್ ಅವರೇ ಸೊ ಇದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಅಂತ ಸರ್ ತುಂಬಾ ಧನ್ಯವಾದಗಳು ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಲ್ವಾ ಸೊ ಯಾವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೋ ಅದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಅದನ್ನ ಅದ ಕಂಟ್ರೋಲ್ ಮಾಡ್ಬೇಕಾದ್ರೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ವಾಯು ತತ್ವ ಮನೆಯಲ್ಲಿ ವಾಯು ತತ್ವದ ಇಂಪ್ಯಾಕ್ಟ್ ಏನು ಅದನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ಹಾಗಾದ್ರೆ ವಾಯು ತತ್ವದ ಇಂಪ್ಯಾಕ್ಟ್ ಅನ್ನ ಯಾಕಂದ್ರೆ ಯಾವಾಗ ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಶುರು ಮಾಡ್ತೀರಾ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಶುರು ಶುರುವಾಗ್ತೀರಾ ಅಥವಾ ಮನೆಯಲ್ಲಿ ಪೃಥ್ವಿತ್ವ ಇಂಬ್ಯಾಲೆನ್ಸ್ ಆಯಿತು ಅಂತ ಗೊತ್ತಾಯ್ತೀವಿ ಓಕೆ ಆವಾಗ ಏನಾಗುತ್ತೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ ದುಡ್ಡಿನ ವಿಚಾರ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯ ಕೂಡ ಸಮಸ್ಯೆ ಕ್ರಿಯೆ ಇತ್ತು ಎಲ್ಲ ರೀತಿಯ ಒಂದು ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅಲ್ಲಿ ವಾಯು ತತ್ವ ಕೂಡ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಯಾಕಂದರೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಬಿಡುವುದಿಲ್ಲ ನಿಮಗೆ ವಿಪರೀತ ಲೆಥಾರ್ಜಿ ವಿಪರೀತ ಸುಸ್ತು ನೀವು ಮಲ್ಕೊಂಡಿರ್ತೀರಾ ಚೆನ್ನಾಗಿ ಕೆಲಸ ಮಾಡಲಿಕ್ಕೂ ಕೂಡ ಬಿಡುವುದಿಲ್ಲ ಇಂಟ್ರೆಸ್ಟ್ ಇರಲ್ಲ ಈ ಪರಿಸ್ಥಿತಿ ನಿದ್ದೆ ಬರ್ತಾ ಇರ್ತದೆ ರೈಟ್ ತಾನೆ ಹಾಗಾದ ಅಲ್ಲೇನು ಮನೆಯಲ್ಲಿ ವಾಯುತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಒಂದು ಇಂಡಿಕೇಶನ್ ವಾಯುತತ್ವ ಡಿಸ್ಟರ್ಬೆನ್ಸ್ ಆದಾಗ ಹಣಕಾಸಂತೂ ಹೋಯ್ತೀಗ ಗ್ರೋತ್ ಅಂತ ಹೋಯ್ತೀಗ ಗ್ರೋತ್ ಬಲಿಗೆ ಬಿಡುವುದಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಅಲ್ವಾ ಅದಕ್ಕೋಸ್ಕರ ಏನು ಮಾಡಬೇಕು ಫಸ್ಟ್ ಆಫ್ ಆನ್ ಏನು ಮಾಡಿ ಅಂದರೆ ನಿಮ್ಮ ನೈಋತ್ಯ ಭಾಗದಲ್ಲಿ ಅಂತ ಏನು ವಸ್ತುಗಳನ್ನ ಇಟ್ಟಿದ್ದೀರಾ ಅಥವಾ ಅದು ಡಸ್ ಡೆಸ್ಟ್ರಾಯ್ ಮಾಡ್ತಾ ಉಂಟು ಡಿಸ್ಟರ್ಬೆನ್ಸ್ ಮಾಡ್ದೆಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನೈಋತ್ಯದ ಭಾಗದಲ್ಲಿ ವಾಷಿಂಗ್ ಮೆಷಿನ್ ಇಟ್ಟಿದ್ದೀರ ಅಂತ ಇಟ್ಕೊಳ್ಳೋಣ ಈಗ ಎಸ್ ಎಸ್ ಡಬ್ಲ್ಯೂ ಅಂದರೆ ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ದಕ್ಷಿಣದ ನೈಋತ್ಯ ಭಾಗದಲ್ಲಿ ಅಥವಾ ಭಾಗದಲ್ಲಿ ನೀವೇನಾದ್ರೂ ಕೂಡ ವಾಷಿಂಗ್ ಮೆಷಿನ್ ಇಟ್ಟಿದ್ದೀರಿ ಅಂದಾಗ ಇದು ಬಹಳ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಪ್ರತಿಯುತ್ವನ ಲಗಾಡಿ ತೆಗೆದು ಬಿಡ್ತದೆ ಅದರ ಮುಖಾಂತರ ಏನಾಗುತ್ತೆ ನಿಮ್ಮ ಬಾಡಿಯಲ್ಲಿ ಸಮೇತ ಅದರ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೆಬಿಲಿಟಿನೇ ಹೊರಟೋಗುತ್ತೆ ಮನೆಯಲ್ಲಿ ಸ್ಟೆಬಿಲಿಟಿನೇ ಇರಲ್ಲ ಈ ಪರಿಸ್ಥಿತಿ ಅಂದರೆ ಸಂಬಂಧಗಳು ಕೂಡ ಚೆನ್ನಾಗಿರಲ್ಲ ಅಥವಾ ನಿಮಗೆ ನೈಋತ್ಯದಲ್ಲಿ ಈಗ ನಿಮ್ಮ ಅಡುಗೆ ಮನೆ ಬಂದಿದೆ ಅಂತ ಇಟ್ಕೊಳ್ಳಿ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆ ಬಂದಿದೆ ಅಂತ ಇಟ್ಕೊಳ್ಳೋಣ ಆವಾಗ ಏನಾಗುತ್ತೆ ಅಡುಗೆ ಮನೆಯಲ್ಲಿ ಮಿಕ್ಸಿ ನೀವು ಹೇಗೂ ಇಟ್ಕೊಂಡಿದ್ರೆ ಗ್ರೈಂಡರ್ ಇಟ್ಕೊಂಡಿರ್ತೀರ ಅದನ್ನು ನೀವು ನೈಋತ್ಯ ಭಾಗದಲ್ಲಿ ಇಟ್ಕೊಂಡಿದ್ದೀರಿ ಅಂದಾಗ ಆವಾಗ ಕೂಡ ಏನಾಗುತ್ತೆ ನಿಮ್ಮ ಪ್ರತಿಯೊತ್ವ ಡೆಸ್ಟ್ರಾಯ್ ಆಗುತ್ತೆ ನಿಮ್ಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದರ ಮುಖಾಂತರ ಕೂಡ ಏನಾಯ್ತು ಈಗ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಸಂಬಂಧಗಳಲ್ಲಿ ಪ್ರಾಬ್ಲಮ್ ಆಯ್ತು ಲೆಥಾರ್ಜಿ ಸ್ಟೆಬಿಲಿಟಿ ಅಂತ ಏನ್ ಬೇಕು ಅದು ಲೈಫ್ ಅಲ್ಲಿ ಓಕೆ ಗೊತ್ತಾಯ್ತೀ ಆ ನಂತರ ಅಲ್ಲಿ ನಿಮ್ಮ ನೈಋತ್ಯ ಅಂದ್ರೆ ಪ್ರತಿ ಜಾಗದಲ್ಲಿ ಗ್ರೀನ್ ಕಲರ್ ಬಂತು ಬ್ರೌನ್ ಕಲರ್ ಬಂತು ಅಂದ್ರೂ ಕೂಡ ನಿಮಗೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ ರೆಡ್ ಕಲರ್ ಬಂದಾಗ ಏನಾಗುತ್ತೆ ನಿಮ್ಮ ಸಂಬಂಧಗಳಲ್ಲಿ ಅದು ಅಗ್ನಿಯನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಸಂಬಂಧಗಳಲ್ಲಿ ನಿಮಗೆ ವಿಶೇಷವಾಗಿ ಕೋಪವನ್ನು ಕೊಡುತ್ತೆ ಮಾತಾಡಿದಾಗ ಕೋಪ ಸ್ಟಾರ್ಟ್ ಆಗುತ್ತೆ ಅಥವಾ ಅದು ನಿಮ್ಮ ನೈಋತ್ಯ ಭಾಗದಲ್ಲಿ ರೆಡ್ ಕಲರ್ ಇದ್ದಾಗ ಪಿಂಕ್ ಕಲರ್ ಇದ್ದಾಗ ಪರ್ಪಲ್ ಕಲರ್ ಇದ್ದಾಗ ಪ್ರಾಬ್ಲಮ್ ಅನ್ನ ಈ ರೀತಿಯಾಗಿ ಕ್ರಿಯೇಟ್ ಮಾಡುತ್ತೆ ಈಗ ಮಾಡಿ ಮೊತ್ತ ಮೊದಲನೇದಾಗಿ ನಿಮ್ಮ ನೈಋತ್ಯ ಭಾಗದಲ್ಲಿ ಏನಿದೆ ಅಲ್ವಾ ಮಿಕ್ಸಿ ಇಟ್ಟಿದ್ದೀರಾ ಗ್ರೈಂಡರ್ ಇಟ್ಟಿದ್ದೀರಾ ಅಥವಾ ಅದನ್ನ ಅಲ್ಲಿ ನೀವು ಸಾಧಾರಣ ವಾಷಿಂಗ್ ಮಷಿನ್ ಇಟ್ಟಿದ್ದೀರ ನಾನು ಹೇಳ್ತೀನಿ ವಾಷಿಂಗ್ ಮೆಷಿನ್ ಮಿಕ್ಸಿ ಗ್ರೈಂಡರ್ ಏನೇ ಇದ್ರೂ ಕೂಡ ದಕ್ಷಿಣದ ಭಾಗಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತೇನೆ ನಿಮಗೆ ಸಾಧ್ಯ ಆದರೆ ಓಕೆನಾ ಅಡುಗೆ ಕೋಣೆನೇ ಸಾಧ್ಯ ಆದರೆ ಟ್ರಾನ್ಸ್ಫರ್ ಮಾಡಿ ಅಥವಾ ಅಲ್ಲಿ ನೀವು ವಾಷಿಂಗ್ ಮೆಷಿನ್ ಇಟ್ಟಿದ್ರು ಕೂಡ ಅದನ್ನು ದಕ್ಷಿಣದ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ದಕ್ಷಿಣ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಕೆಲವೊಂದು ವಿಚಾರ ಸ್ವಲ್ಪ ಸಮಸ್ಯೆ ಆಗಿದೆ ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಲ್ಲ ಅದು ಸಪೋರ್ಟಿವ್ ಜೋನ್ ಆಗುತ್ತೆ ಒಂದೇದಾಗಿ ಓಕೆನಾ ಇದನ್ನ ಮಾಡ್ಕೊಳ್ಳಿ ಅಲ್ಲಿ ಒಂದು ವೇಳೆ ನಿಮ್ಮ ಇಲ್ಲಿ ನೈಋತ್ಯ ಭಾಗದಲ್ಲಿ ಗ್ರೀನ್ ಕಲರ್ ಬಂದಿದೆ ಬ್ರೌನ್ ಕಲರ್ ಬಂದಿದೆ ಅಂದಾಗ ಅದನ್ನು ತೆಗೆದು ಕ್ರೀಮ್ ಕಲರ್ಗೆ ಮಾಡಿ ನೀವು ಓಕೆನಾ ಇಲ್ಲಿ ಎರಡು ಈಗ ಮುಗಿತಿಗ ಓಕೆನಾ ಅದು ಕ್ಲಿಯರ್ ಆಯ್ತು ಈಗ ನಿಮಗೆ ಮನೆಯಲ್ಲಿ ವಾಯು ತತ್ವ ಎನ್ಹಾನ್ಸ್ ಮಾಡಬೇಕು ವಾಯುತತ್ವ ಯಾವಾಗ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಆವಾಗ ಪೃಥ್ವಿತ್ವದ ಒಂದು ಇಂಪ್ಯಾಕ್ಟ್ ಅಂತ ಕಡಿಮೆ ಆಗುತ್ತೆ ವಾಯುತತ್ವ ಜಾಸ್ತಿ ಮಾಡಬೇಕಾ ಸ್ವಲ್ಪ ನೀವು ಮರ ಗಿಡಗಳನ್ನು ಬೆಳೆಸಿ ಮನೆ ಸುತ್ತಮುತ್ತ ಮರ ಗಿಡ ಬೆಳೆಸಿ ಅಥವಾ ನೀವು ಫ್ಲಾಟ್ ಇದೆ ಗ್ಯಾಲರಿಯಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಗಿಡಗಳನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಎಲ್ಲಿಡಬೇಕು ಉತ್ತರ ಅಥವಾ ಪೂರ್ವದಲ್ಲಿ ಬೇರೆ ಎಲ್ಲಿ ಕೂಡ ಬರುವ ಹಾಗಿಲ್ಲ ಉತ್ತರ ಮತ್ತು ಪೂರ್ವದಲ್ಲಿ ಮಾತ್ರ ಗ್ರೀನರಿಯನ್ನು ಬೆಳೆಸ್ಕೊಂಡು ನೀವು ನೋಡ್ಬೋದು ಅಂತ ಹೇಳ್ತೇನೆ ಸೊ ಇದನ್ನು ಬೆಳೆಸ್ಕೊಂಡು ನೋಡಿದಾಗ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಓಕೆನಾ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಳಿ ಕೆಲವರು ಏನು ಮಾಡಿರ್ತಾರೆ ಅಂದರೆ ಮನೆಯಲ್ಲಿ ಗ್ರೀನ್ ಕಲರ್ ಮ್ಯಾಟ್ ಹಾಕಿರ್ತಾರೆ ಕೆಳಗಡೆ ರೈಟ್ ತಾನೆ ಓಕೆನಾ ಆಕ್ಚುಲಿ ಗ್ರೀನ್ ಕಲರ್ ಮ್ಯಾಟ್ ಅನ್ನು ಮನೆಯಲ್ಲಿ ಹಾಕುವುದು ಒಳ್ಳೆ ಲಕ್ಷಣ ಅಲ್ಲ ಮರಗಿಡಗಳನ್ನು ಬೆಳೆಸೋದು ಅಥವಾ ಮನೆಯಲ್ಲಿ ನೀವು ಗಾರ್ಡನ್ ಮಾಡ್ಕೊಳ್ಳೋದು ಅದು ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ಗ್ರೀನ್ ಮ್ಯಾಟ್ ಅನ್ನು ಹಾಕೊಳ್ಳೋದು ಒಳ್ಳೆ ರಿಸಲ್ಟ್ ಅನ್ನು ಕೊಡೋದಿಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ಗ್ರೀನ್ ಕಲರ್ ಮ್ಯಾಟ್ ಇದೆ ಅದು ರಿಲೇಟೆಡ್ ಟು ಮೆರ್ಕುರಿ ಬುಧನಿಗೆ ಸಂಬಂಧಪಟ್ಟಂತ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ಕಾಲು ಏನಿದೆ ನೀವು ಅದರ ಮೇಲೆ ನಡೀತೀರಿ ಕಾಲು ಏನಿದೆ ಅದು ನಿಮ್ಮ ಮೀನರಾಶಿಗೆ ಸಂಬಂಧಪಟ್ಟದ ಕೆಲಸ ಮಾಡ್ತದೆ ಈ ಮೀನರಾಶಿಯಲ್ಲಿ ಬುಧ ಏನ್ ಮಾಡ್ತಾರೆ ಅಥವಾ ನೀಚ ಫಲವನ್ನು ಕ್ರಿಯೇಟ್ ಮಾಡುವುದರಿಂದ ಕೆಳಗಡೆಗೆ ಏನಾದರೂ ನೀವು ಗ್ರೀನ್ ಕಲರ್ ಮ್ಯಾಟ್ ಅನ್ನು ಹಾಕೊಂಡಿದ್ರೆ ಟೋಟಲಿ ನಿಮಗೆ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ರೀತಿ ಸಮೇತ ಕೆಲವೊಂದು ಬಾರಿ ಏನಾಗುತ್ತೆ ಡಿಸ್ಟರ್ಬೆನ್ಸ್ಗೆ ಒಳಗಾಗುತ್ತೆ ಆ ಮೂಮೆಂಟಲ್ಲಿ ಸಮೇತ ನಿಮಗೆ ನಿಮ್ಮ ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂತಹ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥ ಎಲ್ಲ ಸಾಧ್ಯಗಳು ಬಂದೇ ಬರ್ತವೆ ಅದಕ್ಕೋಸ್ಕರ ಗ್ರೀನ್ ಕಲರ್ ಮ್ಯಾಟನ್ನು ಮನೆಯಲ್ಲಿ ಹಾಕಬೇಡ ಅದಕ್ಕೆ ಹಾಕೋದಾದರೂ ಕೂಡ ಅದಕ್ಕೆ ಕೆಲವು ಸಿಸ್ಟಮ್ಸ್ ಇದೆ ಅದು ಎಲ್ಲಿ ಹಾಕಬೇಕು ಅಂತ ಅದು ಗೊತ್ತಿದೆ ಬಟ್ ಕಾರ್ಪೆಟ್ನ ಥರ ಮನೆಯಲ್ಲಿ ಅಥವಾ ಕೆಲವು ಕೆಲವರಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ಒಂದು ಎಲ್ಲಿ ಬಿಸ್ನೆಸ್ ಪ್ಲೇಸ್ ಇದೆ ಅಲ್ಲಿ ಕೂಡ ಗ್ರೀನ್ ಕಲರ್ ಮ್ಯಾಟನ್ನು ಹಾಕಿರ್ತಾರೆ ಸೊ ಇದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ನಾನು ಅದೆಷ್ಟೋ ಹೋಟೆಲ್ಗಳಿಗೆ ಭೇಟಿ ಮಾಡಿದ್ದೇನೆ ಅವರೆಲ್ಲರೂ ಕೂಡ ಗ್ರೀನ್ ಕಲರ್ ಮ್ಯಾಟನ್ನು ಕೆಳಗಡೆ ಹಾಕೊಂಡು ಅದರ ಮೇಲೆ ನಲಿತಾ ಇರ್ತಾರೆ ನಾನು ಹೋಗಿ ಕೇಳಿದ್ದೇನೆ ಅವರಿಗೆ ಕೂಡ ಏನಪ್ಪ ನಿಮಗೆ ಸಂಬಳ ಕೊಡ್ಲಿಕ್ಕೆ ಆದ್ರೂ ಹಣ ಬರುತ್ತಾ ನಿಂಗೆ ಅವ್ರು ಇಲ್ಲ ಅಂತ ಹೇಳಿದ್ದಾರೆ ಆಗ ಅದನ್ನು ತೆಗೆಸಿದ್ದೇನೆ ನಾನು ಆ ಮೂಮೆಂಟ್ ಅಲ್ಲಿ ರಿಲೀಫ್ ಆಗಿರುವಂಥದ್ದು ತುಂಬಾ ಕಡೆ ಮಾಡಿದೆ ಅಂದರೆ ನಾನು ತುಂಬ ಇಡೀ ಕರ್ನಾಟಕ ಕರ್ನಾಟಕ ರಾಜ್ಯ ರಾಜ್ಯ ಸುತ್ತಾ ಇರ್ತೇನೆ ಅದಕ್ಕೋಸ್ಕರ ಅದನ್ನು ಹೇಳಿರ್ತೇನೆ ಅವ್ರಿಗೆ ನನ್ಗೆ ಇಂಟ್ರೆಸ್ಟ್ ಆಗಿರ್ತದೆ ಯಾವ ಟೆಸ್ಟ್ ಮಾಡಬೇಕು ಅಂತ ರೈತಾನೆ ಅವರು ಹೇಳಿರ್ತಾರೆ ಇಲ್ಲ ಸರ್ ಬಿಸ್ನೆಸ್ ಆಗಲ್ಲ ಕಸ್ಟಮರ್ ತುಂಬಾ ಕಡಿಮೆ ರೋಲಿಂಗ್ ಆಗಲ್ಲ ಅಲ್ಲ ಯಾಕಂದ್ರೆ ಅದರ ಸ್ಟೇಬಿಲಿಟಿನೇ ನೀವು ಎಷ್ಟು ಗ್ರೀನರಿಯನ್ನು ಎನ್ಹಾನ್ಸ್ ಮಾಡ್ಕೊಳ್ತೀರಾ ಅಷ್ಟು ನಿಮ್ಮ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ ಈ ಗ್ರೀನ್ ಕಲರ್ ಮ್ಯಾಟನ್ನು ಹಾಕೋದಕ್ಕಿಂತ ಬದಲಾಗಿ ನೀವು ಹೂ ಗಿಡಗಳನ್ನು ಮನೆಯಲ್ಲಿ ಬೆಳೆಸಿದಾಗ ಮೇ ಬಿ ಅಲ್ಲಿ ಏನಾಗುತ್ತೆ ನಿಮ್ಮ ಆ ಒಂದು ವಾಯುತತ್ವ ಇನ್ಕ್ರೀಸ್ ಆಗಿ ನಿಮಗೆ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ನೋಡಿ ಮನೆಯಲ್ಲಿ ನೋಡಿ ಪಂಚತತ್ವಗಳಿದೆಯಲ್ಲೋ ಈ ಪಂಚತತ್ವಗಳು ಈ ಪಂಚತತ್ವಗಳಲ್ಲಿ ಯಾವುದು ಕೂಡ ಇಂಬ್ಯಾಲೆನ್ಸ್ ಆಗಬಾರ್ದು ಯಾವುದು ಹೆಚ್ಚಾದರೂ ಪ್ರಾಬ್ಲಮೆ ಯಾವುದು ಕಡಿಮೆ ಆದರೂ ಪ್ರಾಬ್ಲಮೆ ಅದು ಹೆಚ್ಚು ಕೂಡ ಆಗಬಾರ್ದು ಕಡಿಮೆ ಕೂಡ ಅದಕ್ಕೆ ಕೆಲವೆಲ್ಲ ಕ್ಯಾಲ್ಕುಲೇಷನ್ಸ್ ಇರ್ತದೆ ಅದನ್ನು ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಅದನ್ನು ಮಾಡಿದಾಗ ಮೇ ಬಿ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಸೊ ಈ ರೀತಿಯಾಗಿ ನೀವು ನಿಮಗೆ ಏನು ನೀವು ನಿಮ್ಮ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿದೆ ಅಲ್ವಾ ಏನೋ ಒಂದು ದಪ್ಪ ಅಲ್ವಾ ಅಥ್ವ ಈ ಪರಿಸ್ಥಿತಿಯಲ್ಲಿ ನಿಮಗೆ ಒಂಥರ ರಿಲೀಫ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ರೈಟ್ ತನ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಬಹಳಷ್ಟು ರಹಸ್ಯಗಳಿವೆ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾಳೆ ಕೂಡ ಒಂದು ಬೇರೆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ತೊ ನಿಮಗೆ ಅದು ಬಹಳ ಇಷ್ಟ ಆಗುತ್ತೆ ಅದು ಕೂಡ ಕೆಲವರಿಗೆಲ್ಲ ಈಗ ಮಕ್ಕಳಿಗೆ ಎಕ್ಸಾಮ್ ಬರುತ್ತೆ ಉಂಟು ಎಕ್ಸಾಮ್ಗೆ ಬೇಕಾಗಿ ಏನು ಮಾಡಬೇಕು ಮೆಮೊರಿ ಪವರ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅದರ ಬಗ್ಗೆ ವಾಸ್ತುವಿನಲ್ಲಿ ಏನು ಪ್ರಿಪೇರ್ ಸಾಧ್ಯತೆ ಉಂಟು ಅದರ ಬಗ್ಗೆ ನಾಳೆ ನಿಮ್ಮ ಜೊತೆ ಮಾತಾಡ್ತೇನೆ ಅದರ ಜೊತೆಗೆ ಸೆಕೆಂಡ್ ಲಾರ್ಡ್ ನೈನ್ ಥೌಸಲ್ಲಿ ಅಲ್ಲಿ ಥೌಸಲ್ಲಿ ಇಲೆವೆಂತ್ ಅಲ್ಲಿ ಟ್ವೆಲ್ ಥೌಸಲ್ಲಿ ಅಲ್ಲಿ ಬಂದಾಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿ ದುಡ್ಡನ್ನು ಮಾಡ್ಕೊಳ್ಬೋದು ಅಥವಾ ಯಾವ ರೀತಿ ದುಡ್ಡನ್ನು ಮಾಡ್ಕೆ ಮಾಡಲಿಕ್ಕೆ ಅಲ್ಲಿ ಬರತಕ್ಕಂಥ ನೆಗೆಟಿವಿಟಿಯನ್ನು ದೂರ ಮಾಡ್ಕೊಳ್ಬೋದು ಇದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಬಟ್ ಈಗ ಸಮಯ ಮೀರ್ತಾ ಏನು ಮಾಡೋಕ್ಕಾಗಲ್ಲ ಓಕೆನಾ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸ್ತೇನೆ ವೀಕ್ಷಕರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ